ಕೇಳ್ತಿದ್ದೀರಾ ಸುವರ್ಣ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಇದು ಈಸ್ಟಿನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ, ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಅಡುಗೆ ಆಗುವುದು ಪ್ಯೂರ್ ನ್ಯಾಚುರಲ್. ಇವತ್ತು ಸವಿತಾ ಅವರು ಆಗಲೇ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ನಾನು ಹೆಚ್ಚು ಟೈಮ್ ವೇಸ್ಟ್ ಮಾಡಲ್ಲ. ಪ್ಲೀಸ್ ವೆಲ್ಕಮ್ ಸವಿತಾ ಕೃಷ್ಣಮೂರ್ತಿ. ಸವಿತಾ, ಹಾಯ್. ಸವಿತಾ, ಹಾಯ್. ಸ್ವಾತಿ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಸೊ ಫಸ್ಟ್ ನಿಮ್ಮ ವೀಕ್ಷಕರಿಗೆ ಹಾಯ್ ಅಂದ್ಬಿಡ್ತೀನಿ. ನಮಸ್ಕಾರ ವೀಕ್ಷಕರೆ. ಸವಿತಾ, ಇವತ್ತು ಏನು ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ನಾನೊಂದು ಸಿಹಿ ಡಿಶ್ ಮಾಡ್ತಾ ಇದ್ದೀನಿ. ಸೊ ಸಿಹಿ ಸೇಫ್. ವಾವ್. ಸೊ ಸಿಹಿ ಸೇವ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು? ಅಕ್ಕಿ ಹಿಟ್ಟು, ತುಪ್ಪ, ಸಕ್ಕರೆ, ಕಡಲೆ ಹಿಟ್ಟು, ಉಪ್ಪು, ಸೋಡಾ ಪುಡಿ. ಓಕೆ. ಸೊ ಫಸ್ಟ್ ಏನು ಬೇಕು ನಿಮ್ಗೆ? ಫಸ್ಟು ನಾವು ಸಕ್ಕರೆ ಪಾಕ ಇಟ್ಕೊಂಬಿಡೋಣ. ಆ ಕಡೆ ಇಟ್ಕೊಂಬಿಡೋಣ. ಈ ಕಡೆ ಎಣ್ಣೆಕಾಯಿ ಇಟ್ಬಿಡೋಣ. ಸರಿ, ಹಾಗಾದರೆ ಇದು ಎಣ್ಣೆಕಾಯಿ. ಸ್ವಾತಿಯವರೇ, ಇವಾಗ ನಾನು ಇಲ್ಲೊಂದು ಕಪ್ಪಷ್ಟು ನೀರು ಸಕ್ಕರೆ ತೊಗೊಂಡಿದ್ದೇನೆ. ಸೊ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕ್ತೇನೆ. ಓಕೆ. ಸೊ ಅದಕ್ಕೆ ಸಕ್ಕರೆ ನಾನು ಹಾಗೆ ಹಾಕ್ತಾ ಇದ್ದೀನಿ. ಸರಿ, ನಾವು ಬೇಕಿದ್ರೆ ಅಳತೆ ಕೂಡ ತಗೋಬಹುದು. ಇಲ್ಲಿ ಎಣ್ಣೆಕಾಯಿ ಹಾಕಿಬಿಡೋಣ. ಸೊ ನಾನಿಲ್ಲಿ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಹಾಕ್ತೀನಿ, ಜೀರೋ ಕೊಲೆಸ್ಟ್ರಾಲ್. ಹಾಂ, ಸಾಕು ಸಾಕಲ್ವಾ? ಸಾಕು. ಓಕೆ. ಸೊ ನನಗೆ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಆಮೇಲೆ ಈ ಒಗ್ಗರಣೆ ಒಂಚೂರಿ ತುಪ್ಪ ಬಿಸಿ ಮಾಡ್ಕೊಂಡ್ಬಿಡೋಣ. ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟಿಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು. ಸರಿ. ಸೊ ಒಂದು ಚುಟ್ಕಿಯಷ್ಟು ಸೋಡಾ ಪುಡಿ. ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು. ಚೂರು ಉಪ್ಪು, ಯಾಕಂದರೆ ಸ್ವೀಟ್ ಅಲ್ವಾ? ಹೌದು. ಒಂದು ಸ್ವಲ್ಪ ನಿಮಗೆ ಉಪ್ಪು ಹಾಕಿದ್ರೆ ಅದ್ರದ್ದೊಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಗಂಟಿರುತ್ತಲ್ಲ, ಹೌದು, ಅದೆಲ್ಲ ತೆಕ್ಕೊಳ್ಬೇಕು. ಹೌದು. ಸೊ ಈ ರೀತಿ ಇದಕ್ಕೆ ಎಣ್ಣೆ ಹಾಕಿ, ತುಪ್ಪ ಒಂದು ಸ್ವಲ್ಪ ಹಾಕಿ. ಹಾಂ, ಸಾಕು. ಯಾಕಂದರೆ ನಾವು ಕ್ವಾಂಟಿಟಿ ಕಮ್ಮಿ ತೊಗೊಂಡಿದ್ದೀವಲ್ಲ. ಹೌದು. ಇದಕ್ಕೆ ತುಪ್ಪ ಹಾಕೋಬೋದು, ಇಲ್ಲದೇ ಇದ್ರೆ ಒಂದು ಸ್ವಲ್ಪ ಎಣ್ಣೆ, ಕಾದಿರೋ ಎಣ್ಣೆ ಕೂಡ ಹಾಕೋಬೋದು. ಓಕೆ. ಸೊ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಹದ ನೋಡಿಬಿಟ್ಟು ನಾವು ನೀರು. ಹಾಂ. ಸೊ ಇದು ಯಾವ ಒಂದು ಹದಕ್ಕೆ ಬರಬೇಕು ಅಂದರೆ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕಾ, ಒಂಚೂರು ತೆಳ್ಳಗೆ ಬರಬೇಕಾ, ಹೇಗೆ ಬರಬೇಕಿದು? ಚಪಾತಿ ಹಿಟ್ಟು. ಹಾಂ. ಸೊ ಕರೆಕ್ಟಾಗಿ ಹೇಳಬೇಕು ಅಂದರೆ ಈ ನಮ್ಮ ಹೋಳಿಗೆ ಹೂರ್ಣದ ಹದಕ್ಕೆ ಬಂದಿದೆ ಅದು. ಹೌದು. ಓಕೆ, ಇದು ರೆಡಿಯಾಗಿದೆ ಸ್ವಾತಿ ಅವರೇ. ಇದು ಚಕ್ಲಿ ಹಚ್ಕೊಳ್ಳ. ಇದರಲ್ಲಿ ವೀಕ್ಷಕರೇ, ನಾವು ಆಲ್ರೆಡಿ ಸೇವ್ ಸಣ್ಣ ಸಣ್ಣ ಹಾಕಿದ್ದೀವಿ. ಅದರಲ್ಲಿ ಎರಡು ಬರುತ್ತೆ, ಇನ್ನೂ ಸಣ್ಣ ಸಣ್ಣದು ಬರುತ್ತೆ. ಹೌದು. ಇದನ್ನೊಂಚೂರು ನೆಕ್ಸ್ಟ್ ಸೈಜ್. ಹೌದು. ಸೊ ತುಂಬ ಸಣ್ಣದು ಮಾಡಿದಾಗ ಏನಾಗುತ್ತೆ, ನಾವು ಸಕ್ಕರೆ ಪಾಕದಲ್ಲಿ ಹಾಕಿದ ತಕ್ಷಣ ತುಂಬ ಒಂಥರ ಬೇಗ ಹೀರ್ಕೊಂಡ್ಬಿಡುತ್ತೆ. ಒಂಚೂರು ದುಡಿದಿರೋದು ಹಾಕ್ಕೊಂಡ್ರೆ ಚೆಂದ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿ ಕೈ ಕೊಟ್ಬಿಡಿ. ಸೊ ಈ ರೀತಿ ಸವರಬೇಕು. ಸವರೋದು, ಯಾಕಂದರೆ ನಿಮಗೆ ಅಂಟ್ಕೋಬಾರ್ದು, ಅಂಟ್ಕೋಬಾರ್ದಲ್ಲ, ಕ್ಲೀನಾಗಿ ಬರಬೇಕು. ಇದಕ್ಕೆ ಈ ಹಿಟ್ಟನ್ನು ಹಿಂಗೆ ಹಾಕಿ ಓಕೆ ನೋಡಿದ್ರ ರೆಡಿಯಾಗಿದೆ ಇದು. ಹೌದು. ಎಣ್ಣೆ ಕಾದಿದ ಕೂಡಲೇ ನಾವು ಹಾಕೊಂಬಿಡೋಣ ಅದಕ್ಕೆ. ಸರಿ. ಇದು ಎಣ್ಣೆ ಕಾದಿ, ಎಣ್ಣೆ ಕಾದಿದೆ.
ಸೋ ಹಾಕಿದ ತಕ್ಷಣ ನಾವು ತಿರುಸೋದು ಬೇಡ ಯಾಕಂದ್ರೆ ಸ್ವಲ್ಪ ಅದು ಹಿಡಿಲಿ ಒಂದ ಕಡೆ ಕರೆಕ್ಟ್ ಆಗಿ ಸೋ ಅಲ್ಲಿವರೆಗೂ ನಾವು ಪಾಕ ಯಾವ ಹಂತಕ್ಕೆ ಬಂದಿದೆ ಅಂತ ನೋಡೋಣ ಸೋ ಈಗ ಪಾಕ ಕುದಿತಾ ಇದೆ ಸ್ವಲ್ಪ ನೋಡಿ ಈ ಹಂತಕ್ಕೆ ಒಂದು ಸ್ವಲ್ಪ ಅಂದ್ರೆ ಒಂದ ಎಳೆ ಪಾಕ ಅಂತಾರಲ್ಲ ಒಂದು ಸ್ವಲ್ಪ सो ऑफ मार बड़े ऑफ मार हाँ ओके सो इधो उन प्लेट का हाँ कौन रेडी मार कर लेते हैं ओके सो इधर ना ये बाण ले सोल पाकड़े शिफ्ट मार कर बिठाना ओके ना मार बिसीर बो दो उशारो ये स्वीट पाका इधर ना ये कड़े शिफ्ट मार कर लेते हैं मत स्वीट स्वीट सेव रेडी आगोके इन स्वल्प समय बेको सण ब्रेक तक ईस्ट मसाला अर्पिसुव मने अडिगे पवर्ड बै केमिकल फ्री प्रोसेस सन प्योर सनफ्लावर आयिल अडिगे आगोदु प्योर नेचुरल टेक अ शॉर्ट ब्रेक ನೀವು ನೋಡ್ತಾ ಇದ್ದೀರಾ ಸುವರ್ಣ ವೆಲ್ಕಮ್ ಬ್ಯಾಕ್ ಆಫ್ಟರ್ ಎ ಶಾರ್ಟ್ ಬ್ರೇಕ್ ಇನ್ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಅಡಿಗೆ ಆಗುವುದು ಪ್ಯೂರ್ ನ್ಯಾಚುರಲ್ ಸೋ ನಮ್ಮ ಸ್ವೀಟ್ ಸೇಮ್ ರೆಡಿ ಆಗಿದೆ ಸೋ ಇದನ್ನ ಸರ್ವಿಂಗ್ ಬೌಲ್ ಇದು ಓಕೆ सो स्वाति अवरे सिहि सेव निम्गोस्कर मत्ते नम्म प्रिय वीक्षकरिगोस्कर सवियलु सिद्धवागिदे थैंक यू सो मच सविता अवरे सिहि सेव माडो विधान मोदलु ओंदु बाणलेयल्लि नीरु सक्करे हाकि पाक माडिकोळ्ळि ओंदु मिक्सिंग बौलिगे अर्ध कप कडले हिट्टु ओंदु स्पून अक्कि हिट्टु ओंदु चिटिके सोडा रुचिगे तक्कष्टु उप्पु हाकि बिसि तुप्प स्वल्प हाकि चेन्नागि नादिकोळ्ळि चपाती हिट्टिन हदक्के कलसी सेव मेकर्नल्ली हाकी सनप्योर एण्णेयल्ली गरगरियागी करेरी नंतर सक्रे पाकदल्ली हाकी सर्व माडिदरे सिही सेव सवियलु सिद्ध सिही सेव हेग माडोदु अंत नोडिद्रि अल्वा ननगे टेस्ट माडि हेळ्तीनि हेगिदे सिही सेव अंत ईग नानु इल्लि टेस्ट माड्तिद्रे मक्कळिगे अल्लेल्ल बायिनल्लि नीरु बर्ता इरुत्ते सिही अंद तक्षण मक्कळिगे अल्वा ना बूंदी लाडू मातीवल अदरली क्रिस्पी बूंदी लाडू बरते बट अद भाला कष्ट अदू इष्ट आगते भाला इष्टपर अदान अदे टेस्ट को मत इतना सिंपलर आ बूंदी माड़ अब बिसी बिसी कटे इला अब पाक सरिया हद इको सो अंतवर इतना कॉम्पनसेट मोबूल अस्ट चेना मत स्वीट मिनिमम आगे तुम स्वीट आ सेवल क्रिस्पी आगे आमले शुगर सिरपल चेना सोक ओवरऑल भाला चेन नम सेव नन भाला इशात ईवनिंग स्नकू इकोबाद डबल हाँ अल्वा सो इन नान मन तक होती नेक्स्ट ऐन नेक्स्ट वो खार सो आलू खार सेव ಅಂದ್ರೆ ಈ ನಾರ್ತ್ ಕಡೆ ಭುಜಿಯಾ ಅಂತಾರೆ ಭುಜಿಯಾ ಅಂತಾರೆ ಓಕೆ ಸೋ ಆಲೂ ಖಾರ ಸೇವ್ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಸೋಡಾ ಪುಡಿ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಆಲೂಗಡ್ಡೆ ಈಸ್ಟರ್ನ್ ಅಚ್ಚಕಾರದ ಪುಡಿ ಕಡಲೆ ಹಿಟ್ಟು ಉಪ್ಪು ಜೀರಿಗೆ ಪುಡಿ ಓಕೆ ಸೋ ಫಸ್ಟ್ ನಿಮಗೆ ಏನು ಬೇಕು ಫಸ್ಟ್ ಎಣ್ಣೆಕಾಯಿ ಹಾಕಿ ಬಿಡಣ ಹಾ ಎಣ್ಣೆಕಾಯಿ ಅಷ್ಟರಲ್ಲಿ ನಾವು ಅದರದ ಮಿಶ್ರಣ ಎಲ್ಲ ಮಾಡ್ಕೊಂಡು ಬಿಡಣ ಜೀರಾ ಕೊಲೆಸ್ಟ್ರಾಲ್ ಐನೊಂಚೂರು ಹಾಕಿ ಡೀಪ್ ಫ್ರೈ ಎಲ್ಲ ಒಂದು ಸ್ವಲ್ಪ ಹಿಡಿಯುತ್ತೆ ಓಕೆ ಸೋ ಫಸ್ಟ್ ನೀವು ಏನು ಹಾಕೋತೀರಾ ಇದರಲ್ಲಿ ಇದಕ್ಕೆ ಸ್ವಲ್ಪ ಆಲೂಗಡ್ಡೆ ಹಾಂ ಮ್ಯಾಶ್ ಮಾಡ್ಕೊಂಡು ಮ್ಯಾಶ್ ಮಾಡ್ಕೊಂಡು ಬಿಡೋಣ ಚಾಕು ಕೊಡಿ ಲೈಕ್ ಜಸ್ಟ್ ಚಾಕು ಕೊಡಿ ಸಾಕು ಸೋ ನಾನು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ ಹ್ಮ್ ಬೇಯಿಸಿರೋ ಆಲೂಗಡ್ಡೆನ ಯಾಕಂದ್ರೆ ನಾವು ಕೈಯಲ್ಲೇ ಇದನ್ನ ಮಾಡಬಹುದು ಇಲ್ಲ ಅಂತಲ್ಲ ಹೌದು
ಗಂಟ ಕಟ್ಕೊಂಡ್ಬಿಟ್ರೆ ನಾವು ಒಂದೊಂದು ಸಲ ಆಲೂಗಡೆ ಸರಿಯಾಗಿ ಬೆಂದಿಲ್ಲ ಅಂದಾಗ ಗಂಟ ಕಟ್ಕೊಳ್ಳೋ ಚಾನ್ಸ್ ಹೌದು ಆಮೇಲೆ ಚಕ್ಲಿ ಇದ್ದಿದೆಯಲ್ಲ ಅದರಲ್ಲಿ ನಾವು ಸ್ವಲ್ಪ ಕಲ್ಸ್ ಒಂತರ ಅದು ಗಂಟ ಬಂದ್ಬಿಟ್ರೆ ಫೈನ್ ಪೇಸ್ಟ್ ಇದ್ದರೆ ನೀಟಾಗಿ ಅದು ನೀಟಾಗಿ ಬರುತ್ತೆ ಹೌದು ಅಚ್ಚು ಅಚ್ಚು ಒಳಗೆ ಹೋಗಕ್ಕೆ ಹೌದು ಹೌದು ಇಲ್ಲಾಂದ್ರೆ ನಿಮಗೆ ಮಧ್ಯ ಮಧ್ಯ ಅದು ಸಿಕ್ಕಾಕೊಳ್ಳುತ್ತೆ ಹೌದು ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೋ ಆಲೂಗಡೆನ ಚೆನ್ನಾಗಿ ಬೇಯಿಸ್ಕೊಂಡು ನೀವು ಈಗ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀರಾ ಮಿಕ್ಸಿ ಹೌದು ಹೌದು ಓಕೆ ಓಕೆ ಸೋ ಸಾಕು ಒಂದು ಸಣ್ಣದ ಒಂದು ಮೂರು ಆಲೂಗಡೆ ತಗೊಂಡಿದ್ದೀನಿ ನಿಮಗೆ ಇಲ್ಲಿ ಇದನ್ನ ನಾನು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡು ಬರ್ತೀನಿ ಓಕೆ ಓಕೆ ನೋಡಿದ್ರ ಈ ತರ ಮ್ಯಾಶ್ ಆಗಿದೆ ಮ್ಯಾಶ್ ಆಗಿರುತ್ತೆ ನಮಗೆ ಈಜಿ ಆಗುತ್ತೆ ಹೌದು ಓಕೆ ನನಗೆ ಮಿಕ್ಸಿಂಗ್ ಬೌಲ್ ಕೊಡಿ ಒಂದು ಸ್ಪೂನ್ ಕೊಡಿ ಓಕೆ ಸೋ ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಯಾಕಂದ್ರೆ ಅಂಟಿಕೊಳ್ಳತಲ್ಲ ಹೌದು ಎಣ್ಣೆ ಅಥವಾ ನಾವು ನೀರು ಯೂಸ್ ಮಾಡ್ಕೋಬಹುದು ಓಕೆನಾ ಇದಕ್ಕೆ ಕಡಲೆ ಹಿಟ್ಟು ಮೇನ್ ಇದಕ್ಕೆ ಕಡಲೆ ಹಿಟ್ಟು ಇವಾಗ 2 ಸ್ಪೂನ್ ಹಾಕೊಂಡಿದ್ದೀನಿ ಇದಕ್ಕೆ 1 ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಇವಾಗ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ಚಿಟಿಕಿ ಸೋಡಾ ಸೋಡಾ ಪುಡಿ ಈಸ್ಟರ್ನ್ ಅಚ್ಚಕಾರದ ಪುಡಿ ನಾನು ಇದಕ್ಕೆ ಒಂದು ಅರ್ಧ ಚಮಚ ಹಾಕ್ತಾ ಇದೀನಿ ಚೆನ್ನಾಗಿರುತ್ತೆ ಹೌದು ಧನಿಯಾ ಪುಡಿ ಈಸ್ಟರ್ನ್ ಧನಿಯಾ ಪುಡಿ ಒಂದು ಸ್ವಲ್ಪ ಒಂದು ಕಾಲ್ ಚಮಚ ಒಂದು ಕಾಲ್ ಚಮಚ ಸರಿನಾ ಇವಾಗ ಇದು ರೆಡಿ ಆಗಿದೆ ಇದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಎಣ್ಣೆ ಒಂದು ಸ್ವಲ್ಪ ಹಾಕೊಳ್ಳೋಣ ಅಷ್ಟು ಬೇಡ ಒಂದು ಸ್ವಲ್ಪ ಒಂದು ಅರ್ಧ ಆ ಸಾಕು ಸಾಕು ಅಷ್ಟು ಹಾ ಸಾಕು ಇದನ್ನ ಆಲೂಗಡೆಯಲ್ಲೇ ನೀಟಾಗಿ ನಾವು ಮ್ಯಾಶ್ ಮಾಡ್ಕೋ ಮ್ಯಾಶ್ ಮಾಡ್ಕೋ ಅದರಲ್ಲಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಹಿಟ್ಟು ಆ ಹಿಟ್ಟುಗಳೆಲ್ಲ ಆಲೂಗಡ್ಡೆ ಸೇರಿರಬೇಕು ಅಷ್ಟು ಹೌದು ಹೌದು ಈ ಹದಕ್ಕೆ ಬಂತಿದು ಆಮೇಲೆ ನಾನು ಇದಕ್ಕೆ ಈ ದೊಡ್ಡ ಪ್ಲೇಟ್ ಯೂಸ್ ಮಾಡ್ತಾ ಇದೀನಿ ಒಂದು ಚೂರು ದೊಡ್ಡ ಪ್ಲೇಟ್ ಸ್ವಲ್ಪ ದಪ್ಪ ಇರಲಿ ಅಂತ ಓಕೆ ಎಲ್ಲ ಕಡೆ ಸ್ವಲ್ಪ ನೀಟ್ ಆಗಿ ಪ್ಯೂರ್ ಸನ್ ಫ್ಲವರ್ ಆಯಿಲ್ ಎಲ್ಲ ಕಡೆ ಸವರಬೇಕು ಇನ್ನೊಂದು ಚೂರು ಈ ಎಣ್ಣೆನೆ ಒಂದು ಚೂರು ಹಾಕೋತೀನಿ ಇದರಲ್ಲಿ ಓಕೆ ಓಕೆ ಸೋ ಈ ರೀತಿ ನೀಟ್ ಆಗಿ ಇದರೊಳಗಡೆ ಸೋ ಇವತ್ತು ನಾನು ಕೊಡೋ ಟಿಪ್ಸ್ ಯಾವುದ್ರ ಬಗ್ಗೆ ಗೊತ್ತಾ ಜಾಂಡಿಸ್ ಬಗ್ಗೆ ಟಿಪ್ಸ್ ಕೊಡಬೇಕು ಅಂತಿದ್ದೀನಿ ಓ ಯಾಕಂದ್ರೆ ಸಾಮಾನ್ಯ ಸಮ್ಮರ್ನಲ್ಲಿ ಜಾಸ್ತಿ ಜಾಂಡಿಸ್ ಬರುತ್ತೆ ಹೌದು ಯಾಕಂದ್ರೆ ಹೀಟ್ ಜಾಸ್ತಿ ಇದ್ದಲ್ಲಿ ಜಾಂಡಿಸ್ ಜಾಸ್ತಿ ಮತ್ತು ಊಟ ತಿಂಡಿ ಆ ಪದಾರ್ಥಗಳು ಚೇಂಜ್ ಆಗುತ್ತೆ ಮತ್ತು ಋತುಮಾನ ಚೇಂಜ್ ಆಗಿರೋದ್ರಿಂದ ಸೊ ಅದ್ರ ಬಗ್ಗೆ ನಾನು ಇವತ್ತು ಎರಡು ಟಿಪ್ಸ್ ಕೊಡ್ತೀನಿ ಓಕೆ ಜಾಂಡಿಸ್ ಶುರು ಆದಾಗ ಕಂಟಿನ್ಯೂಸ್ ಆಗಿ ಅವತ್ತಿಂದ ಜಾಂಡಿಸ್ ಕಡಿಮೆ ಆಗೋ ತನಕನೂ ಕಂಟಿನ್ಯೂಸ್ ಆಗಿ ಸೋರೆಕಾಯಿ ಯಾವುದೇ ಫಾರ್ಮ್ ಆಫ್ ಸೋರೆಕಾಯಿ ಅಂದರೆ ಜ್ಯೂಸ್ ಆಗಿರ್ಬೋದು ಅಥವಾ ಸೋರೆಕಾಯಿ ಗಂಜಿ ಆಗಿರ್ಬೋದು ಜಾಂಡಿಸ್ ತುಂಬ ಬೇಗ ಕಡಿಮೆ ಆಗುತ್ತೆ ಮತ್ತು ಆ ಜಾಂಡಿಸಿಂದ ನಮ್ಮ ಕಣ್ಣುಗಳು ಮಂಜ ಆಗುತ್ತೆ ಒಂದೊಂದು ಸಲ ಅರಿಶಿನ ಕಲರ್ ಆಗುತ್ತೆ ಅಥವಾ ಬೆರಳುಗಳು ಅರಿಶಿನ ಕಲರ್ ಅದೆಲ್ಲ ಬೇಗ ಕಡಿಮೆ ಆಗುತ್ತೆ ಸೊ ಟ್ರೈ ಮಾಡಿ ನೋಡಿ ಸೊ ನಮ್ಮ ಸೂಪರ್ ಟಿಪ್ಸ್ ಕೂಡ ಆಯಿತು ಈಗ ನಮ್ಮ ಸೇವ್ ಕೂಡ ರೆಡಿ ಆಗಿದೆ ಅಲ್ವಾ ಓಕೆ ಸ್ವಾತಿ ಅವರೇ ಆಲೂ ಖಾರ ಸೇವ್ ನಿಮಗೋಸ್ಕರ ಮತ್ತು ನಮ್ಮ ಪ್ರಿಯ ವೀಕ್ಷಕರಿಗೋಸ್ಕರ ಸವಿಯಲು ಸಿದ್ಧವಾಗಿದೆ ಥ್ಯಾಂಕ್ ಯು ಸೋ ಮಚ್ ಸವಿತಾ ಅವರೇ ಆಲೂ ಖಾರ ಸೇವ್ ಮಾಡೋ ವಿಧಾನ ಮೊದಲು ಸನ್ಪ್ಯೂರ್ ಎಣ್ಣೆ ಕಾಯಲು ಇಡಿ ಬೇಯಿಸಿದ ಆಲೂಗಡ್ಡೆಯನ್ನು ರುಬ್ಬಿಕೊಳ್ಳಿ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕಿ ಕಡಲೆ ಹಿಟ್ಟು ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಉಪ್ಪು ಸೋಡಾ ಈಸ್ಟರ್ನ್ ಅಚ್ಚಕಾರದ ಪುಡಿ ಈಸ್ಟರ್ನ್ ಧನಿಯಾ ಪುಡಿ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ
ಸೇವ್ ಮೇಕರ್ ನಲ್ಲಿ ಸನ್ ಪ್ಯೂರ್ ಎಣ್ಣೆಯಲ್ಲಿ ಗರಗರಿಯಾಗಿ ಕರೆಯಿರಿ ನಂತರ ಸರ್ವ್ ಮಾಡಿದರೆ ಆಲೂ ಖಾರ ಸೇವ್ ಸವಿಯಲು ಸಿದ್ಧ ಆಲೂ ಖಾರ ಸೇವ್ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ ಈಗ ಆಲೂ ಖಾರ ಸೇವ್ ಹೇಗಾಗಿದೆ ಅಂತ ನಾನು ಹೇಳಿ ಸೂಪರ್ ಆಗಿದೆ ಆಲೂ ಫ್ಲೇವರ್ ಇದೆ ಆಲೂ ಡೀಪ್ ಫ್ರೈ ಮಾಡಿದಾಗ ಒಂದು ಪರಿಮಳ ಇರುತ್ತೆ ಗೊತ್ತಾ ಅದಿದೆ ಕಡಲೆ ಹಿಟ್ಟಿದೆ ಒಂದು ಫ್ಲೇವರ್ ಇದೆ ಅದೆರಡೂ ಸೇರಿ ಒಂದು ಅದ್ಭುತವಾದಂತ ಕ್ರಿಸ್ಪಿ ಆದಂತ ಒಂದು ರೆಸಿಪಿ ಇದು ಜೊತೆಗೆ ನೀವು ಮೆಣಸಿನ ಪುಡಿ ಹಾಕಿದ್ರಾ ಅಚ್ಚಕಾರದ ಪುಡಿ ಹಾಕಿದ್ರಾ ಆಮೇಲೆ ಉಪ್ಪು ಅದೆರಡು ಎಷ್ಟು ಅಂದ್ರೆ ಪರ್ಫೆಕ್ಟ್ ಆಗಿದೆ ಅಂದ್ರೆ ಓವರ್ ಆಲ್ ಬಹಳ ಚೆನ್ನಾಗಿದೆ ನೀವು ಟೇಸ್ಟ್ ಮಾಡ್ತೀರಾ ಸ್ವಲ್ಪ ಬೇಡ ಅದಲ್ಲ ನಿಮಗೋಸ್ಕರನೇ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸವಿತಾ ಅವರೇ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಬಂದು ಎರಡು ಒಳ್ಳೆ ರೆಸಿಪಿನ ಹೇಳ್ಕೊಟ್ಟಿದ್ದಕ್ಕೆ ಇಟ್ಸ್ ಮೈ ಪ್ಲೆಜರ್ ಸ್ವಾತಿ ಅವರೇ ಸೋ ಮತ್ತೆ ಭೇಟಿ ಆಗ್ತೀನಿ ಓಕೆ ಮತ್ತೆ ಭೇಟಿ ಆಗ್ತೀರಾ ಮುಂದಿನ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಸಿ ಯು ಸೇಮ್ ಹಿಯರ್ ಸ್ವಾತಿ ಅವರೇ ಬೈ 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 ವೀಕ್ಷಕರೇ ಮತ್ತೆ ಭೇಟಿ ಆಗ್ತೀನಿ ಬೈ ವೀಕ್ಷಕರೇ ನೋಡಿದ್ರೆ ಎರಡು ತರದ ಸೇವ್ ಕಲ್ತ್ರಿ ಅಲ್ವಾ ಹಾಗೆ ಜಾಂಡಿಸ್ಗೆ ಒಂದು ಟಿಪ್ ಕೂಡ ಕಲ್ತ್ರಿ ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಅಡುಗೆ ಆಗುವುದು ಪ್ಯೂರ್ ನ್ಯಾಚುರಲ್ ಒಂದು ಸಣ್ಣ ವಿರಾಮ ನೀವು ನೋಡ್ತಾ ಇದ್ದೀರಾ ಸುವರ್ಣ ಬ್ರೇಕಿನ ನಂತರ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಅಡುಗೆ ಆಗೋದು ಪ್ಯೂರ್ ನ್ಯಾಚುರಲ್ ಪ್ರತಿ ಸಲ ನಮ್ಮ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಆಯುರ್ವೇದ ವೈದ್ಯರನ್ನು ಕರೆಸಿದಾಗ ಏನಾದರೂ ಒಂದು ವಿಶೇಷ ವೈಶಿಷ್ಟ್ಯತೆ ಇರುತ್ತೆ ಯಾಕೆ ಗೊತ್ತಾ ವೀಕ್ಷಕರೇ ಮನೆಯಲ್ಲಿ ಸಿಗುವಂಥ ಸಾಮಾನ್ಯ ಸಾಮಗ್ರಿಗಳನ್ನು ಬಳಸಿ ಆರೋಗ್ಯ ಹೇಗೆ ಸುಧಾರಿಸೋದು ಇದೇ ಸಾಮಗ್ರಿಗಳಲ್ಲಿ ಏರುಪೇರು ಆದ ಆರೋಗ್ಯವನ್ನು ಹೇಗೆ ಸುಧಾರಿಸೋದು ಅಂತ ಹೇಳುತ್ತೆ ಆಯುರ್ವೇದ ಇವತ್ತು ಡಾಕ್ಟರ್ ಅನುರಾಧ ಅವರು ನಮಗೆ ಆಯುರ್ವೇದದ ಬಗ್ಗೆ ಹೆಚ್ಚು ಮಾಹಿತಿ ಜೊತೆಗೆ ಈ ಒಂದು ಚಿಕ್ಕ ಪುಟ್ಟ ಮನೆಯಲ್ಲಿ ಕಾಯಿಲೆ ಬಂದಾಗ ಹೇಗೆ ಅದಕ್ಕೆ ನಿವಾರಣೆ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಸೊ ಪ್ಲೀಸ್ ವೆಲ್ಕಮ್ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಅನುರಾಧ ನಮಸ್ತೆ ಡಾಕ್ಟರ್ ಅನುರಾಧ ಅವರೇ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಥ್ಯಾಂಕ್ ಯು ಸಿಂಪಲ್ ಆಗಿ ಕಾಣ್ತಾ ಇದ್ದೀರಾ ಸೊ ಇವತ್ತು ಯಾವ ಅಡುಗೆ ಮಾಡ್ತಾ ಇದ್ದೀರಾ ಡಾಕ್ಟರ್ ಅನುರಾಧ ಇವತ್ತು ನಾನು ಮಾಡ್ತಾ ಇರೋದು ಬಹಳ ಸಿಂಪಲ್ ಆಗಿರುವಂಥದ್ದು ಅದು ಹುರಿದಕ್ಕಿ ಗಂಜಿ ಹುರಿದಕ್ಕಿ ಗಂಜಿ ಅಕ್ಕಿ ಗಂಜಿ ಮಾಡೋಕ್ಕೆ ಎಲ್ರಿಗೂ ಬರುತ್ತೆ ಆದರೆ ನಿಜವಾಗ್ಲೂ ಏನೋ ಒಂದು ವಿಶೇಷ ಇರುತ್ತೆ ಅದರಲ್ಲಿ ಹಾಗಾಗಿ ನೀವು ಹುರಿದಕ್ಕಿ ಗಂಜಿ ಮಾಡ್ತಾ ಇದ್ದೀರಾ ಸರಿ ನಾನು ಅದ್ರ ಬಗ್ಗೆ ಆಮೇಲೆ ಕೇಳ್ತೀನಿ ನಿಮಗೆ ಹುರಿದಕ್ಕಿ ಗಂಜಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ನಾನು ತೊಗೊಂಡಿರೋದು ಅನ್ಪಾಲಿಶ್ಡ್ ರೈಸ್ ಅನ್ಪಾಲಿಶ್ಡ್ ರೈಸ್ ಇಲ್ಲ ಅಂತಂದರೆ ಮನೇಲಿರೋ ಅಕ್ಕಿನೂ ಬಳಸ್ಬೋದು ಉಪ್ಪು ಒಣಶುಂಠಿ ಪುಡಿ ಹಾಗೂ ಈಸ್ಟರ್ನ್ ಪೆಪ್ಪರ್ ಪೌಡರ್ ಓಕೆ ಡಾಕ್ಟರ್ ಸೊ ಇದ್ರ ಬಗ್ಗೆ ನನಗೆ ಭಾಳಷ್ಟು ಪ್ರಶ್ನೆಗಳಿದೆ ಕೇಳ್ತೀನಿ ಆದರೆ ಅದಕ್ಕೆ ಮುಂಚೆ ನಮಗೆ ಇದನ್ನು ಮಾಡಬೇಕು ಈಗ ಗಂಜಿ ಮಾಡಬೇಕು ನಾವು ಅದಕ್ಕೆ ಏನು ಪಾತ್ರೆ ಬೇಕು ನಿಮಗೆ ಒಂದು ಪ್ಯಾನ್ ಬೇಕು ಇದನ್ನು ಹುರ್ಕೋಬೇಕು ಸೊ ಹುರಿದ ಅಕ್ಕಿ ಗಂಜಿ ಅಂದ್ರೆ ಹುರ್ಕೋಬೇಕು ಅಂತ ಅರ್ಥ ಇದಕ್ಕೆ ತೊಳೆದಿಟ್ಟಿರೋದೆ ಸೊ ಮೊದಲು ಸ್ವಲ್ಪ ಬಾಡಿಸಿ ಇಟ್ಕೊಂಡಿದ್ದೀರಾ ಬಾಡಿಸಿ ಇಟ್ಕೊಳ್ಬೇಕು ಆಮೇಲೆ ಒಂದು ಸ್ವಲ್ಪ ಇದು ಒಂದು ನಿಮಿಷ ನಮ್ಮ ವೀಕ್ಷಕರಿಗೆ ತೋರಿಸೋಣ ನೋಡಿ ವೀಕ್ಷಕರೇ ಇದು ಅನ್ಪಾಲಿಶ್ಡ್ ರೈಸ್ ಅಂತಾರೆ ಸೊ ಈ ರೈಸ್ ಇಲ್ಲ ಅಂದರೆ ನಮ್ಮ ನಾರ್ಮಲ್ ರೈಸ್ ತೊಗೋಬೋದಿಲ್ಲ ಕುಸುಬ್ಲ ಅಕ್ಕಿ ಗಂಜಿನೂ ತೊಗೋ ಅಕ್ಕಿನೂ ತೊಗೋಬಹುದಾ ಇದಕ್ಕೆ ತೊಗೊಳ್ಬೋದು ತೊಗೊಳ್ಬೋದು ಅಲ್ವಾ ಓಕೆ ಸೊ ಇದು ನೀವು ಈಗ ಹುರ್ಕೋತೀರಾ ಡಾಕ್ಟರ್ ನನಗೆ ಫಸ್ಟ್ ಪ್ರಶ್ನೆ ಏನು ಅಂದರೆ ಗಂಜಿ ಬಹಳ ಸುಲಭದ ಕೆಲಸ ಇವತ್ತು ನೀವು ಗಂಜಿನ ಯಾಕೆ ತೋರಿಸ್ತಾ ಇದ್ದೀರಾ ನಮಗೆ ಯಾಕೆಂದರೆ ಮನೆಯಲ್ಲಿ ಏನೇ ಒಂದು ಕಾಯಿಲೆ ಬಂತು ಅಂತಂದ್ರು ಅವ್ರನ್ನ ನೋಡ್ಕೊಳ್ಳೋಂತಹ ಪೂರ್ತಿ ಜವಾಬ್ದಾರಿ ಇರೋದು ಲೇಡೀಸಲ್ಲಿ ಅಂದರೆ ಮಹಿಳೆಯಲ್ಲಿ ಸೊ ಯೂಶ್ವಲಿ ಎಲ್ಲರಿಗೂ ಸಾಮಾನ್ಯವಾಗಿ ಬರುವಂಥ ರೋಗ ಅಂತಂದರೆ ಜ್ವರ ಮೊದಲು ಹಾಂ ಮೊದಲು ಲೈಫಲ್ಲಿ ನನಗೆ ಜ್ವರ ಬಂದೇ ಇಲ್ಲ ಅಂತ ಹೇಳೋರು ಯಾರೂ ಇಲ್ಲ ಸೊ ಜ್ವರದಲ್ಲಿ ಎಲ್ಲರಿಗೂ ಗೊತ್ತಿರೋ ಥರ ಜ್ವರದಲ್ಲಿ ನಾವು ಕೊಡುವಂತಹ ಮೊದಲನೇ ರೆಸಿಪಿ ಅಂತಂದ್ರೆ ಗಂಜಿ ಸೊ ಇವತ್ತು ಗಂಜಿ ಮಾಡುವಂತಹ ವಿಧಾನ ಅದು ಜ್ವರದ ಯಾವ ಕಂಡೀಷನ್ ಅಲ್ಲಿ ಯಾವ ಸ್ಟೇಜ್ ನಲ್ಲಿ ಯಾವ ತರ ಗಂಜಿ ಕೊಡಬೇಕು ಅನ್ನೋದನ್ನ ಹೇಳ್ತಾ ಬರ್ತೀನಿ ಸೊ ಮೊದಲನೇದಾಗಿ ಹುರಿದಕ್ಕಿ ಗಂಜಿ ಅಂದ್ರೆ ಅಕ್ಕಿನ ಮೊದಲು ಹುರ್ಕೋಬೇಕು ಈ ಹುರಿಯೋದ್ರಿಂದ ಏನಾಗುತ್ತೆ ಅಂತಂದ್ರೆ
ಅದು ಜೀರ್ಣಕ್ಕೆ ಹಗುರ ಆಗುತ್ತೆ ಸೋ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದ್ರೆ ಯಾವುದೇ ರೋಗ ಬರಕೂ ಬೇಸಿಕ್ ಅಂದ್ರೆ ಮೂಲ ಕಾರಣ ಅಂದ್ರೆ ಹಾಳಾಗಿರುವಂತ ಜೀರ್ಣ ಶಕ್ತಿ ಅಂತ सो ज्वर जीर्ण शक्ति हालांकि ज्वर बंदा हसु इे अद्र जो मई कई नो तले नो मई सुड़ता अंत सदर्भली हसुवे आहार को सो ना अखी हुर्दिया डॉक्टर के लाइट आगे केंप बंद ऑफ आगे नेक्स्ट ಯಾವುದೇ ಗಂಜಿ ಮಾಡುವಂತ ವಿಧಾನದಲ್ಲಿ ಒಂದು ಪಟ್ಟು ಅಕ್ಕಿಗೆ 14 ಪಟ್ಟು ನೀರು ಹಾಕಬೇಕು ಅಂದ್ರೆ ಅಷ್ಟು ಸಮಯ ಬೇಕಾಗುತ್ತೆ ಅಷ್ಟು ನೀರು ಬೇಕಾಗುತ್ತೆ ಅದು ಓಪನ್ ಇದರಲ್ಲಿ ಗಂಜಿ ಮಾಡಿದ್ರೆ ಅದರದ್ದು ಕ್ವಾಲಿಟೀಸ್ ಅಥವಾ ಅದರದ್ದು ಏನು ಗುಣ ಇರುತ್ತೋ ಅದು ಹೆಚ್ಚು ಕುಕ್ಕರ್ ಅಲ್ಲಿ ಮಾಡಿರೋದಕ್ಕಿಂತನೂ ಕುಕ್ಕರ್ ಅಲ್ಲಿ ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ ಎಲ್ಲಾ ಸತ್ವ ಈ ಪ್ರೆಶರ್ ಮೂಲಕ ಹೋಗುತ್ತೆ ಪ್ರೆಶರ್ ಮೂಲಕ ಹೋಗುತ್ತೆ ಮತ್ತೆ ಜೀರ್ಣಕ್ಕೆ ಸ್ವಲ್ಪ ಅದು ಬೇಗ ಜೀರ್ಣ ಆಗೋದಿಲ್ಲ ಅಂದ್ರೆ ಕಂಪ್ಯಾರಿಟಿವ್ಲಿ 14 ಪಟ್ಟು ನೀರು ಹಾಕಿ ನಾವು ಗಂಜಿ ಮಾಡಿದ್ರೆ ಅದು ಬಹಳ ಉಪಯುಕ್ತ सो ಇದಕ್ಕೆ ನಾವು 14 ಪಟ್ಟು ನೀರನ್ನು ಹಾಕಬೇಕು ಸಾಕಲ್ವಾ ಸಾಕು ಸೋ ಇದು ಚೆನ್ನಾಗಿ ಕುದಿಬೇಕು ಶಾರ್ಟ್ಕಟ್ ಮೆಥಡ್ ಅಂತ ಹೇಳ್ತಾರೆ ಅಂದ್ರೆ ಬೇಗ ಆಗಬೇಕು ಟೈಮ್ ಇಲ್ಲ ಅಂದಾಗ ಕುದಿಯೋ ನೀರಿನಲ್ಲಿ ಹಾಕೋದು ಅಥವಾ ಪ್ರೆಶರ್ ಕುಕ್ಕರ್ ಅಲ್ಲಿ ಮಾಡೋದು ಅದೆಲ್ಲ ಬೇಗ ಟೈಮ್ ಕಡಿಮೆ ಇದ್ದಾಗ ಮಾಡುವಂತದ್ದು ಐಡಿಯಲ್ ಮೆಥಡ್ ಅಂದ್ರೆ ನೀರನ್ನ ಹಾಗೆ ಅದಕ್ಕೆ ಟೈಮ್ ಕೊಡೋದು ಎಲ್ಲ ಸತ್ವಗಳು ಒಂದು ಪ್ರಶ್ನೆ ಇತ್ತು ಇಲ್ಲಿ ಏನು ಅಂದ್ರೆ ನೀವು ಹೇಳಿದ್ರಿ ಟೈಮ್ ಕನ್ಸ್ಯೂಮ್ ಆಗುತ್ತೆ ಇದು ಅಂತ ಇದನ್ನ ನಾವು ಹುರ್ಕೊಂಡು ಮಿಕ್ಸಿಲ್ ಹಾಕೊಂಡು ಪುಡಿ ಮಾಡ್ಕೊಂಡು ಗಂಜಿ ಮಾಡ್ಕೋಬಹುದು ಮಾಡಬಹುದು ಯಾಕಂದ್ರೆ ಅದರಲ್ಲಿ ಟೈಮ್ ಇನ್ನು ಸೇವ್ ಆಗುತ್ತೆ ಯಾಕಂದ್ರೆ ಕೆಲಸಕ್ಕೆ ಹೋಗೋರ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದಾಗ पौडर गंजी तर कुदली वीक्षकरे गंजी रेडी आगोके स्वल्प समय बेकु नोड़िद्रा ज्वरद स्थिति पदार्थ तक नमेंगे डॉक्टर हेल्तर ಮೊದಲನೇದಾಗಿ ಗಂಜಿ ಎರಡನೇದು ಇನ್ನು ಎರಡು ಪದಾರ್ಥಗಳಿದೆ ಹೇಳ್ತಾರೆ ಆದ್ರೆ ನಾವಿಲ್ಲಿ ಒಂದು ಸಣ್ಣ ಬ್ರೇಕ್ ತಗೋಣ ಬ್ರೇಕ್ ನ ನಂತರ ಜ್ವರದ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಅಡಿಗೆ ಆಗೋದು ಪ್ಯೂರ್ ನ್ಯಾಚುರಲ್ ಈಗ ಒಂದು ಸಣ್ಣ ವಿರಾಮ ನೀವು ನೋಡ್ತಾ ಇದ್ದೀರಾ ಸುವರ್ಣ ನಮ್ಮ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಅಡಿಗೆ ಆಗೋದು ಪ್ಯೂರ್ ನ್ಯಾಚುರಲ್ ನಾನು ಬ್ರೇಕ್ ಹೋಗಕ್ಕೆ ಮುಂಚೆ ಹೇಳಿದೆ ನಮ್ಮ ಹುರಿದ ಅಕ್ಕಿ ಗಂಜಿ ರೆಡಿ ಆಗುತ್ತೆ ಬ್ರೇಕಿನ ನಂತರ ಅಂತ ಸೋ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ ಅಲ್ವಾ ಡಾಕ್ಟರ್ ಈಗ ಶುಂಠಿ ಮತ್ತೆ ಕಾಳುಮೆಣಸಿನ ಪುಡಿ ಹಾಕಬೇಕು ಓಕೆ ಡಾಕ್ಟರ್ ಎರಡು ಚಿಟಿಕೆ ಅಷ್ಟು ಹಾ ಎರಡು ಚಿಟಿಕೆ ಅಷ್ಟು ಇಸ್ಟನ್ ಪೆಪ್ಪರ್ ಪೌಡರ್ ಹಾಕಿ ಹಾ ಪೆಪ್ಪರ್ ಪೌಡರ್ ಹಾಗೂ ಸ್ವಲ್ಪ ಒಣ ಶುಂಠಿ ಪೌಡರ್ ಓಕೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಡಾಕ್ಟರ್ ನೀವು ಹೇಳ್ತಾ ಇದ್ರಿ ಇದು ಜ್ವರಕ್ಕೆ ಅಂತ ಸಾಮಾನ್ಯ ನಮಗೆ ಮೂರು ತರದ ಜ್ವರ ಅಂತ ಹೇಳಬಹುದು ಒಂದು ತುಂಬಾ ಆಯಾಸ ಆದ್ರೆ ಕೈ ಕಾಲು ನೋವಿಂದ ಜ್ವರ ಬರುತ್ತೆ ಇನ್ನೊಂದು ತೀವ್ರ ನೆಗಡಿ ಕೆಮ್ಮು ತಲೆಭಾರ ಆಗಿ ಜ್ವರ ಬರುತ್ತೆ ಇನ್ನೊಂದು ಸೂರ್ಯನ ಕಿರಣದ ತಾಪಕ್ಕೂ ಜ್ವರ ಬರುತ್ತೆ ಸೋ ಇದು ಯಾವ ತರದ ಜ್ವರಕ್ಕೆ ಒಳ್ಳೆ ಆಹಾರ ಅಂತ ಹೇಳ್ತೀರಿ ಇದು ತುಂಬಾ ಆಯಾಸ ಆದಾಗ ಹಾಗೂ ಏನೋ ಅಜೀರ್ಣ ಆದಾಗ ಅಂದ್ರೆ ಏನೋ ಊಟ ಮಾಡಿದ್ವಿ ಹೊರಗಡೆ ಊಟ ಮಾಡಿದ್ವಿ ಅವಾಗ ಸಡನ್ ಆಗಿ ಜ್ವರ ಬಂತು ಸೋ ಈ ಫುಡ್ ಇನ್ಫೆಕ್ಷನ್ ಇಂದ ಬರೋ ಜ್ವರಕ್ಕೆ ಇದನ್ನ ಸೇವಿಸಿದ್ರೆ ಒಳ್ಳೇದು ಅಂತ ಹೇಳಿ ಇದು ಒಳ್ಳೇದು ಅದರಲ್ಲೂ ಗಂಜಿ ತಿಳಿ ಫಸ್ಟ್ ಯಾವಾಗ ಹಸು ಇರೋದಿಲ್ಲ ಫಸ್ಟ್ ಸ್ಟೇಜ್ ಅಲ್ಲಿ ಏನು ಇರುತ್ತೆ ಅಂದ್ರೆ ಜ್ವರದಲ್ಲಿ ಹಸು ಏನು ಇರೋದೇ ಇಲ್ಲ ಹೌದು ಆವಾಗ ಗಂಜಿ ತಿಳಿ ಮಾತ್ರ ಕೊಡಬೇಕು ಅದು ಹಸುವನ್ನ ಸ್ವಲ್ಪ ಹೆಚ್ಚ ಮಾಡ್ತಾ ಬರುತ್ತೆ ಈಗ ಹಾಕಿರುವಂತ ಪೆಪ್ಪರ್ ಪೌಡರ್ ಮತ್ತೆ ಶುಂಠಿ ಅದೆರಡು ಜೀರ್ಣಕ್ಕೆ ಒಳ್ಳೇದು ಹಸುವನ್ನ ಹೆಚ್ಚ ಮಾಡುತ್ತೆ ಹೌದು ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಒಂದು ಎರಡನೇ ದಿನ ಏನಾಗುತ್ತೆ ಅಂದ್ರೆ ಹಸು ಹೆಚ್ಚಾಗ್ತಾ ಹೋಗುತ್ತೆ ಹೌದು ಆವಾಗ ಬರೆ ಗಂಜಿ ತಿಳಿ ಆಗಲ್ಲ ಆವಾಗ ಗಂಜಿ ತಿಳಿ ಜೊತೆಗೆ ಅನ್ನ ಏನಿರುತ್ತಲ್ಲ ಅದೆರಡು ಮಿಕ್ಸ್
ಅದನ್ನ ತಗೋಬೇಕು. ಇನ್ನು ಹಸು ಹೆಚ್ಚಾಯಿತು ಅಂದ್ರೆ ಅನ್ನಕ್ಕೆ ಶಿಫ್ಟ್ ಆಗೋದು ಅಥವಾ ಕಿಚಡಿ ಮಾಡಿ ತಿನ್ನುವಂತದ್ದು ಅನ್ನ ಹೆಸರು ಬೇಳೆ ಸೇರಿಸಿಕೊಂಡು ತಗೊಳ್ಳುವಂತದ್ದು. ಸೋ ಸಾಮಾನ್ಯ ಒಂದು ಜ್ವರ 3 ದಿನ ಅದರ ಅವಧಿ 3 ದಿನ ಹೌದು 3 ರಿಂದ 7 ದಿನ 7 ದಿನ ಓಕೆ ಡಾಕ್ಟರ್. ಸೋ ಇದು ಆಯ್ತು ಅಲ್ವಾ ಡಾಕ್ಟರ್ ನಾವು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೋಬಹುದು ಅಲ್ವಾ ಮಾಡ್ಕೋಬಹುದು ನಾ ಆಫ್ ಮಾಡ್ಲಾ ಸ್ವಾತಿಯವರೇ ಹುರಿದಕ್ಕೆ ಗಂಜಿ ರೆಡಿ ಆಗಿದೆ ಟೇಸ್ಟ್ ಮಾಡಿ ಖಂಡಿತವಾಗ್ಲೂ ಥ್ಯಾಂಕ್ ಯು ಡಾಕ್ಟರ್ ನಿಜವಾಗ್ಲೂ ನೋಡಕ್ಕೂ ತಂಪಾಗಿದೆ ದೇಹದಲ್ಲಿ ತಗೊಂಡಾಗ ಕೂಡ ತಂಪಾಗುತ್ತೆ ಹುರಿದಕ್ಕಿ ಗಂಜಿ ಮಾಡೋ ವಿಧಾನ ಮೊದಲು ಪಾಲಿಶ್ ಮಾಡದೆ ಇರುವ ಅಕ್ಕಿಯನ್ನು ಬಾಡಿಸಿಕೊಂಡು ಅದೇ ಪಾತ್ರೆಯಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಈ ಮಿಶ್ರಣಕ್ಕೆ ಈಸ್ಟರ್ನ್ ಪೆಪ್ಪರ್ ಪೌಡರ್ ಶುಂಠಿ ಪುಡಿ ಉಪ್ಪು ಹಾಕಿ ಕುದಿಸಿ ಸರ್ವ್ ಮಾಡಿದರೆ ಹುರಿದ ಅಕ್ಕಿಯ ಗಂಜಿ ಸವಿಯಲು ಸಿದ್ಧ ಹುರಿದಕ್ಕಿ ಗಂಜಿ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ ಈಗ ನಾನು ಟೇಸ್ಟ್ ಮಾಡಿ ಏನು ಇದರಲ್ಲಿ ಆ ಒಂದು ಫ್ಲೇವರ್ ಸಿಗುತ್ತೆ ಅಂತ ಹೇಳ್ತೀನಿ ಆಕ್ಚುಲಿ ಸೂಪ್ ತರ ಇದೆ ನಿಜ ಹೇಳಬೇಕು ಅಂದ್ರೆ ಈ ಪ್ಲೇನ್ ಈ ಒಂದು ಕ್ರೀಮ್ ಸೂಪ್ ಅಂತ ಏನು ಕರಿತೀವಿ ನಾವು ಚೈನೀಸ್ ನಲ್ಲಿ ಹಾಗೆ ಇದೆ ಅದಕ್ಕೆ ನೀವು ಶುಂಠಿ ಪೌಡರ್ ಹಾಕಿದಿರಾ ಮತ್ತೆ ಸ್ವಲ್ಪ ಪೆಪ್ಪರ್ ಹಾಕಿದಿರಾ ಒಂಚೂರು ಉಪ್ಪು ಹಾಕಿದಿರಾ ಸೋ ಆ ಫ್ಲೇವರು ಮತ್ತೆ ಗಂಜಿ ಫ್ಲೇವರು ಎಲ್ಲ ಮಿಕ್ಸ್ ಆಗಿ ತುಂಬ ಒಂಥರ ಫೈನ್ ಆಗಿ ಸ್ಮೂತ್ ಆಗಿರುವಂಥ ಸೂಪ್ ಥರ ಅನಿಸುತ್ತೆ ನಿಜವಾಗ್ಲೂ ಜ್ವರಕ್ಕೆ ನಾಲ್ಗೆ ರುಚಿನೇ ಇರಲ್ಲ ಅಂಥದ್ರಲ್ಲಿ ಇದು ರುಚಿ ಕೂಡ ಕೊಡುತ್ತೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸೊ ನೆಕ್ಸ್ಟು ಈ ಜ್ವರಕ್ಕೆ ಒಂದು ಒಳ್ಳೆ ಉಪಯೋಗಕಾರವಾದಂಥ ನೆಕ್ಸ್ಟ್ ಏನು ಅಡುಗೆ ಮಾಡಿಕೊಡ್ತಾ ಇದ್ದೀರಾ ಮುಂದಿನ ಕಂಡೀಷನ್ ಅಂದರೆ ನೆಗಡಿ ಬಂದು ಜ್ವರ ಬಂದಿದ್ರೆ ಆವಾಗ ನಾನು ಮಾಡ್ತಾ ಇರೋದು ಅಂದರೆ ಹೆಸರು ಬೇಳೆ ಯೂಷ ಯೂಷ ಸೊ ಹೆಸರು ಬೇಳೆ ಯೂಷ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಇದಕ್ಕೆ ನಾನು ಮೊದಲೇ ಹೆಸರು ಬೇಳೆನ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಓಕೆ ಅದ್ರ ಜೊತೆಗೆ ಶುಂಠಿ ಒಣ ಶುಂಠಿ ಪೌಡರು ದಾಳಿಂಬೆ ರಸ ಜೀರಿಗೆ ಉಪ್ಪು ಸಾಸಿವೆ ಈಸ್ಟರ್ನ್ ಪೆಪ್ಪರ್ ಪೌಡರ್ ಕರಿಬೇವು ಹಾಗೂ ತುಪ್ಪ ಓಕೆ ಡಾಕ್ಟರ್ ಫಸ್ಟ್ ನಿಮ್ಗೆ ಯಾವ ಪಾತ್ರೆ ಬೇಕು ಪ್ಯಾನ್ ಬೇಕು ಜ್ವರದಲ್ಲಿ ಇನ್ನೊಂದು ತರದ ಜ್ವರ ಬರುತ್ತೆ ಹೇಗೆ ಅಂದ್ರೆ ಜೋರಾಗಿ ನೆಗಡಿ ಇರುತ್ತೆ ಹೌದು ಕಫ ಕಟ್ಕೊಂಡಿರುತ್ತೆ ಮೂಗಿಂದ ಸೋರ್ತಾ ಇರುತ್ತೆ ಅಂತ ಸ್ಟೇಜ್ ಅಲ್ಲಿ ತಿಳಿ ಗಂಜಿ ಅದು ಅಷ್ಟು ಉಪಯೋಗ ಆಗೋದಿಲ್ಲ ಆ ಸ್ಟೇಜ್ ಅಲ್ಲಿ ಯೂಷನ ತಗೋಬೇಕು ಬಹಳ ಹೆಲ್ಪ್ಫುಲ್ ಆಗುತ್ತೆ ಆ ಸ್ಟೇಜ್ ಅಲ್ಲಿ ಬೇಸಿರುವಂತಹ ಹೆಸರು ಬೇಳೆನ ನೀರಿಗೆ ಹಾಕಿ ಒಂದು ಕುದಿ ತರಿಸ್ಬೇಕು ಯೂಶ್ವಲಿ ಜ್ವರದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮೆಡಿಸಿನ್ ತಗೊಂಡ್ರೆ ಸಾಕು ಅಂತ ಇರುತ್ತೆ ಜ್ವರ ಇಳಿದ್ ಬಿಡುತ್ತೆ ಮತ್ತೆ ಆಹಾರ ಇಷ್ಟೊಂದೆಲ್ಲ ಯೋಚನೆ ಮಾಡ್ಬೇಕು ಅಂತ ಪ್ರಶ್ನೆ ಬರುತ್ತೆ ಸುಮಾರು ಸಲ ಏನ್ ಮಾಡ್ತೀವಿ ಅಂದ್ರೆ ಬ್ರೆಡ್ ತಗೊಂಡ್ಬಿಡ್ತೀವಿ ಅಥವಾ ಇಡ್ಲಿ ತಗೊಂಡ್ಬಿಡ್ತೀವಿ ಜ್ವರದ್ದು ಏನ್ ಕಾನ್ಸೆಪ್ಟ್ ಅಂದ್ರೆ ಹಸು ಇರೋದಿಲ್ಲ ಅಂದ್ರೆ ಜೀರ್ಣ ಶಕ್ತಿ ಕಡಿಮೆ ಇರುತ್ತೆ ಕಂಪ್ಯಾರಿಟಿವ್ಲಿ ಅಕ್ಕಿ ಅಥವಾ ಹೆಸರು ಬೇಳೆ ಕಂಪೇರ್ ಮಾಡಿದ್ರೆ ಇಡ್ಲಿ ಬಳಸುವಂತ ಉದ್ದು ಅದು ಜೀರ್ಣಕ್ಕೆ ಬಹಳ ಹೆವಿ ಅಂದ್ರೆ ಬೇಗ ಜೀರ್ಣ ಆಗೋದಿಲ್ಲ ಬ್ರೆಡ್ ಅಲ್ಲಿ ಯೂಸ್ ಮಾಡುವಂತ ಮೈದಾ ಕೂಡ ಬೇಗ ಜೀರ್ಣ ಆಗೋದಿಲ್ಲ ಸೊ ಅದನ್ನ ತಗೊಂಡಾಗ ಜ್ವರ ಬೇಗ ಕಡಿಮೆ ಆಗಲ್ಲ ಜ್ವರದ ಪ್ರೊಸೆಸ್ ಡಿಲೇ ಆಗುತ್ತೆ ಅದಕ್ಕೋಸ್ಕರ ಇಲ್ಲ ಅಂದ್ರೆ ಹಾಗೂ ಜ್ವರ ಇಳಿದಿರೋದು ಬರೇ ಸ್ವೆಟ್ಟಿಂಗ್ ಬಂದು ಜ್ವರ ಇಳಿಯೋದು ಅಂತಲ್ಲ ಅರ್ಥ ಅದ್ರ ಜೊತೆಗೆ ಬಾಯಿ ರುಚಿ ಬರಬೇಕು ಜ್ವರ ಇಳಿದಿದೆ ಅಂದ್ರೆ ಒಂದು ಮತ್ತೆ ಶರೀರದಲ್ಲಿ ಲೈಟ್ನೆಸ್ ಫೀಲ್ ಆಗ್ಬೇಕು ಹಾಗೂ ಮೋಷನ್ಸ್ ಅಂದ್ರೆ ಮಲ ಪ್ರವೃತ್ತಿ ಆಗ್ಬೇಕು ಇದು ಮೂರು ಆಯ್ತು ಅಂದ್ರೆ ಜ್ವರ ಬಿಟ್ಟಿದೆ ಅಂತ ಬರೇ ಸ್ವೆಟ್ಟಿಂಗ್ ಆಗಿ ಆದ್ರೆ ಈ ಮೂರ್ ಫಾರ್ಮ್ ನಲ್ಲಿ ಅಂತೂ ಹೊರಗೆ ಬರಲೇಬೇಕು ಒಂದೇ ಫಾರ್ಮ್ ಅಲ್ಲಿ ಬಂದ್ರೆ ಜ್ವರ ಬಿಟ್ಟಿಲ್ಲ ಅಂತ ಅದೇ ತರ ಜ್ವರ ಇದ್ದಾಗ ಏನಾಗುತ್ತೆ ಅದನ್ನ ನಾವು ಅಬ್ಸರ್ವ್ ಮಾಡಿಲ್ಲ ಅಥವಾ ಅದನ್ನ ಸರಿಯಾಗಿ ಟ್ರೀಟ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರತಿ ಸಲ ಪ್ರತಿ ತಿಂಗಳು ವಾಪಸ್ ಜ್ವರ ಬರ್ಬೋದು ಸಣ್ಣ ಹೊರಗೆ ಹೋದ್ರೆ ಒಂದ್ ಮಳೆಗೆ ಬಿದ್ರೆ ಸ್ವಲ್ಪ ಏನಾದ್ರೂ ಹೊರಗಡೆ ತಿಂದ್ರೆ ಮತ್ತೆ ಜ್ವರ ಪುನರಾವರ್ತನೆ ಆಗ್ಬೋದು ಕೆಲವರಿಗೆ ಜ್ವರದ ಅಂಶ ಉಳಿತು ಅಂದ್ರೆ ಮಂಡಿ ನೋವು ಮುಂದೆ ಬರುವಂತ ಸಾಧ್ಯತೆಗಳು ಇರುತ್ತೆ ಅದಕ್ಕೆ ಜ್ವರದಲ್ಲಿ ಆಹಾರ ಬಹಳ ಮುಖ್ಯ ಅದು ಹಸುವನ್ನ ಹೆಚ್ಚುವಂತದ್ದು ಆದಷ್ಟು ಲೈಟ್ ಆಗಿರೋದು ಅಂತ ಆಹಾರನೇ ತಗೋಬೇಕು ಬೇರೆ ಯಾವ ಆಹಾರನು ಬೇಡ ಓಕೆ ಡಾಕ್ಟರ್ ಸೋ ಚೆನ್ನಾಗಿ ಕುದಿ ಬರ್ತಾ ಇದೆ
ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಶುಂಠಿ ಪುಡಿ ಹಾಗೂ ಕಾಳು ಮೆಣಸಿನ ಪುಡಿ ಹಾಕಬೇಕು ಸ್ಪೂನ್ ಕೊಡಿ ಕಾಳು ಮೆಣಸಿನ ಏನು ಸ್ವಭಾವ ಇರುತ್ತೆ ಅಂದ್ರೆ ಅದು ಕಫನ ಕರಗಿಸುವಂತ ಸ್ವಭಾವ ಇರುತ್ತೆ ಸೋ ಇದು ಸ್ಪೆಷಲಿ ನೆಗಡಿ ಬಂದಿರುವಂತ ಜ್ವರ ಕೊಡೋದು ಅದಕ್ಕೆ ಕಾಳು ಮೆಣಸು ಇದಕ್ಕೆ ಹಾಕಲೇಬೇಕು ಸ್ವಲ್ಪ ಕಾಳು ಮೆಣಸು ಹಾಗೂ ಸ್ವಲ್ಪ ಶುಂಠಿ ಪುಡಿ ಇನ್ನು ಚೆನ್ನಾಗಿ ಕುದಿಬೇಕು ಇದು ಹಾ ಇನ್ನು ಸ್ವಲ್ಪ ಕುದಿಬೇಕು ಓಕೆ ಡಾಕ್ಟರ್ ಸೋ ಇದು ಕುದಿಯೋದ್ರೊಳಗೆ ನಾನು ಇನ್ನೊಂದು ಸಣ್ಣ ಬ್ರೇಕ್ ತಗೊಂಡ್ಬಿಡ್ತೀನಿ ವೀಕ್ಷಕರ ಹೆಸರು ಬೆಳೆ ಯೂಷಾ ರೆಡಿ ಆಗೋಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ನಾವಿಲ್ಲಿ ಒಂದು ಸಣ್ಣ ಬ್ರೇಕ್ ಅನ್ನು ತಗೊಳ್ಳೋಣ ಬ್ರೇಕ್ನ ನಂತರ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಡಾಕ್ಟರ್ ಅನುರಾಧ ಅವರು ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಅಡಿಗೆ ಆಗೋದು ಪ್ಯೂರ್ ನ್ಯಾಚುರಲ್ ಒಂದು ಸಣ್ಣ ವಿರಾಮ ನೀವು ನೋಡ್ತಾ ಇದ್ದೀರಾ ಸುವರ್ಣ ನಿಮ್ಮೆಲ್ಲರಿಗೂ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಅಡಿಗೆ ಆಗೋದು ಪ್ಯೂರ್ ನ್ಯಾಚುರಲ್ ಈಗ ನಾನು ಬ್ರೇಕ್ ಹೋಗೋಕೆ ಮುಂಚೆ ಹೇಳಿದ್ದೆ ನಮ್ಮ ಹೆಸರು ಬೇಳೆ ಯೂಷಾ ರೆಡಿ ಆಗುತ್ತೆ ಅಂತ ಸೋ ಆಲ್ಮೋಸ್ಟ್ ರೆಡಿ ಆಗಿದೆ ಅಲ್ವಾ ಡಾಕ್ಟರ್ ಹೌದು ಹೌದು ಸೋ ಈಗ ನೆಕ್ಸ್ಟ್ ಏನು ಮಾಡ್ತೀರಾ ಡಾಕ್ಟರ್ ಇದನ್ನು ಆಫ್ ಮಾಡಿದ್ರೆ ಆಫ್ ಮಾಡಬಹುದಾ ಹಾ ಚೆನ್ನಾಗಿ ಮ್ಯಾಶ್ ಕೂಡ ಆಗಿದೆ ಅದು ಹೌದು ಹೌದು ಇದಕ್ಕೆ ಏನು ನಿನ್ನ ನೆಕ್ಸ್ಟ್ ಏನು ಹಾಕ್ತೀರಾ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಕೊಡೋಣ ಇದೇ ರೀತಿ ನೆಗಡಿ ಜ್ವರದಲ್ಲಿ ಹೆಸರು ಬೇಳೆ ಬದಲು ಹುರುಳಿ ಕಾಳು ಬಳಸಬಹುದು ಹುರುಳಿ ಕಾಳು ಬಳಸಿದ್ರೆ ಹುರುಳಿ ಕಾಳು ಇದೇ ರೀತಿಯಲ್ಲಿ ಬಳಸಿದ್ರೆ ಅದು ಇನ್ನೂ ಬೇಗ ಆಕ್ಚುಲಿ ಕಫನ ಕಮ್ಮಿ ಮಾಡುತ್ತೆ ಆದ್ರೆ ಯಾರಿಗೆ ಪಿತ್ತದ ಪ್ರಾಬ್ಲಮ್ ಇದೆ ಅಸಿಡಿಟಿ ಇದೆ ಅಥವಾ ಬೇಸಿಗೆ ಇದೆ ಅಂತ ಟೈಮ್ ಅಲ್ಲಿ ಹುರುಳಿ ಕಾಳು ಬಳಸಬಾರದು ಅವಾಗ ಪಿತ್ತದ ಪ್ರಕೃತಿ ಇರೋ ಜನ ಹುರುಳಿ ಕಾಳನ್ನ ಬಳಸೋದು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ ಹೌದು ಹೌದು ಸೋ ಇದು ಅದರಿಂದ ಪಿತ್ತ ಇನ್ನು ಜಾಸ್ತಿ ಆಗುತ್ತೆ ಕಫ ಇದ್ದಾಗ ಅದು ಬಹಳ ಉಪಯುಕ್ತ ಓಕೆ ಒಗ್ಗರಣೆಗೆ ನಾನು ತುಪ್ಪ ತಗೊಳ್ತಾ ಇದೀನಿ ಯಾಕೆಂದ್ರೆ ಜ್ವರ ಬಂದಿದೆ ಅದಕ್ಕೆ ತುಪ್ಪ ತಗೊಂಡ್ರೆ ಬಹಳ ಒಳ್ಳೆಯದು ಜ್ವರಕ್ಕೆ ಇದರಲ್ಲಿ ಎರಡು ತರ ಮಾಡ್ತಾರೆ ಯೂಷದಲ್ಲಿ ಒಂದು ಒಗ್ಗರಣೆ ಹಾಕಿ ಮಾಡುವಂತದ್ದು ಒಂದು ಒಗ್ಗರಣೆ ಹಾಕದೆ ಮಾಡುವಂತದ್ದು ಸರಿ ಹಸುವೇನೇ ಇಲ್ಲ ನೆಗಡಿ ಜೋರಾಗಿದೆ ಅಂದಾಗ ಒಗ್ಗರಣೆ ಬೇಕಾಗಲ್ಲ ಜಿಟ್ಟು ಜೀರ್ಣಿಸ್ಕೊಳ್ಳೋ ಶಕ್ತಿ ಇರಲ್ಲ ಸ್ವಲ್ಪ ಹಸುವಿದೆ ಅಂದಾಗ ಒಗ್ಗರಣೆ ಹಾಕಬಹುದು ಹಾಗೂ ಇದಕ್ಕೆ ತಗೊಳ್ತಾ ಇರೋದು ಸಾಸಿವೆ ಹಾ ಸ್ವಲ್ಪ ಸಾಸಿವೆ ಸಾಸಿವೆಯಲ್ಲಿ ಕೂಡ ಒಂದು ಈ ಒಂದು ನೆಗಡಿಯನ್ನ ಕಡಿಮೆ ಮಾಡುವಂತ ಒಂದು ಪ್ರಾಪರ್ಟಿ ಇದೆ ಅಂತ ಕೇಳಿದೀನಿ ಅದು ಒಂಚೂರು ಒಳ್ಳೇದು ದೇಹಕ್ಕೆ ಅಂತ ಒಗ್ಗರಣೆ ಆಕ್ಚುಲಿ ಬಹಳ ಸೈಂಟಿಫಿಕ್ ಮೆಥಡ್ ಹೌದು ಯಾಕೆಂದ್ರೆ ಭಾರತೀಯ ಪಾಕಶಾಸ್ತ್ರದಲ್ಲಿ ಏನಿರುತ್ತೆ ಅಂದ್ರೆ ಷಡ್ರಸ ಅಂದ್ರೆ ಎಲ್ಲಾ ತರದ ರಸಗಳು ಇದ್ರೆ ಅದನ್ನ ಬ್ಯಾಲೆನ್ಸ್ಡ್ ಡೈಟ್ ಅಂತ ಹೇಳ್ತೀವಿ ಅದಕ್ಕೆ ಒಗ್ಗರಣೆ ಹಾಕುವಂತಹ ಒಂದು ಪದ್ಧತಿ ಜಾರಿಗೆ ಬಂದಿದೆ ಯಾಕೆಂದ್ರೆ ಸಾರು ಅಥವಾ ಅನ್ನ ಅಂದ್ರೆ ಬೇಳೆ ಏನಿರುತ್ತೋ ಅದು ಸಿಹಿಯಾಗಿರುತ್ತೆ ಅಂದ್ರೆ ಮಧುರ ಪ್ರಧಾನ ಅದು ಜಾಸ್ತಿ ಕ್ವಾಂಟಿಟಿಲಿ ಇರುತ್ತೆ ನೆಕ್ಸ್ಟ್ ಸಾರಿಗೆ ನಾವು ಹುಳಿ ಹಾಕ್ತಿವಿ ಅದು ಎರಡನೇದು ಅಂದ್ರೆ ಅದ್ರಿಗೆ ಮಧುರಕ್ಕಿಂತ ಸ್ವಲ್ಪ ಕಡಿಮೆ ಅದಾದ್ಮೇಲೆ ಸ್ವಲ್ಪ ಉಪ್ಪು ಕೊನೆಯಲ್ಲಿ ಬರೋದು ಚೊಗರು ಹಾಗೂ ಕಹಿರಸ ಅದು ಒಗ್ಗರಣೆಯಲ್ಲಿ ಇರುತ್ತೆ ಕರಿಬೇವು ಕಹಿರಸ ಆಮೇಲೆ ಸಾಸಿವೆ ಜೀರಿಗೆ ಕಹಿ ಮತ್ತೆ ಸ್ವಲ್ಪ ಚೊಗರು ಅದು ಕಡಿಮೆ ಬರಬೇಕು ಅದಕ್ಕೋಸ್ಕರನೇ ಒಗ್ಗರಣೆ ಹಾಕೋದು ಸೊ ಎಲ್ಲಾ ರಸನು ಕಾಂಬಿನೇಷನ್ ಆಗಿ ಬ್ಯಾಲೆನ್ಸ್ಡ್ ಡೈಟ್ ಆಗುತ್ತೆ ಆ ರೀಸನ್ಗೆ ಒಗ್ಗರಣೆ ಹಾಕೋದು ನೋಡಿ ಎಷ್ಟು ಇದೆಲ್ಲ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಇನ್ಫ್ಯಾಕ್ಟ್ ನನಗೂ ಗೊತ್ತಿರಲಿಲ್ಲ ಒಗ್ಗರಣೆ ಯಾಕೆ ಹಾಕ್ತಾರೆ ಅಂತ ನಿಜವಾಗ್ಲು ಎಂಥ ಒಳ್ಳೆ ಒಂದು ಥಾಟ್ ಇದು ಅಲ್ವಾ ದೊಡ್ಡವ್ರದ್ದು ನಿಜವಾಗ್ಲು ಸೊ ಈಗ ನಾವು ಇದನ್ನ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬಹುದು ಅಲ್ವಾ ಅದಾದ ನಂತರ ಸ್ವಲ್ಪ ದಾಳಿಂಬೆ ರಸನ ಬಳಸೋದು ಜ್ವರದಲ್ಲಿ ಇದಕ್ಕೆ ಹಾಕ್ಬೇಕು ಇದಕ್ಕೆ ಹಾಕ್ಬೇಕು ಸೊ ನಿಮ್ಗೊಂದು ಚಮಚ ಕೊಡ್ಲ ಜ್ವರದಲ್ಲಿ ದಾಳಿಂಬೆ ಹಣ್ಣು ಬಿಟ್ಟು ಬೇರೆ ಯಾವ ಹಣ್ಣುಗಳು ಅಷ್ಟು ಸೂಕ್ತ ಆಗೋದಿಲ್ಲ ದಾಳಿಂಬೆದ ಏನ್ ಕ್ವಾಲಿಟಿ ಅಂದ್ರೆ ಅದು ರುಚಿನ ಹೆಚ್ಚೋ ಕ್ವಾಲಿಟಿ ಇರುತ್ತೆ ಅದರಲ್ಲಿ ಹಾಗೆ ಜ್ವರದಲ್ಲಿ ಬಹಳ ಉಪಯುಕ್ತ ಅಂದ್ರೆ ಜ್ವರದಲ್ಲಿ ಏನ್ ಪ್ರಾಬ್ಲಮ್ ಆಗಿರುತ್ತೋ ಜೀರ್ಣಶಕ್ತಿ ಅದನ್ನ ಸರಿ ಮಾಡುವಂತದ್ ಕೆಪಾಸಿಟಿ ಇರುತ್ತೆ ಬೇರೆ ಹಣ್ಣುಗಳು ಅಷ್ಟು ಸೂಕ್ತ ಅಲ್ಲ ದಾಳಿಂಬೆ ಹಣ್ಣು ಮಾತ್ರ ಜ್ವರದಲ್ಲಿ ಜ್ವರದಲ್ಲಿ ದಾಳಿಂಬೆ ಹಣ್ಣು ಸೇವನೆ ಮಾಡಬಹುದು ಅದು ಸ್ಪೆಷಲಿ ಅದ್ರನ್ನ ಹಿಂಡಿರುವಂತ ಅಂದ್ರೆ ದಾಳಿಂಬೆ ಹಣ್ಣನ್ನ ಒಂದ್ ಬಟ್ಟೆಲಿ ಹಿಂಡಬೇಕು ಅದ್ರ ಬೀಜದಲ್ಲಿ ಚೊಗರು ಗುಣ ಇರುತ್ತೆ ಅದು ಸ್ವಲ್ಪ ಮೋಷನ್ ಅಂದ್ರೆ ಕಾನ್ಸ್ಟಿಪೇಷನ್ ಮಾಡೋ ಕ್ವಾಲಿಟಿ ಇರುತ್ತೆ
ಸೋ ಆ ಬೀಜನ ತಗೋಬರ್ದು ಹಾಗೆ ರಸ ಹಾಕಬೇಕು ಸಣ್ಣ ಅಂದ್ರೆ ಕೈನಲ್ಲಿ ಹಿಂಡಿ ಅದನ್ನ ಶೋಧಿಸಿಕೊಂಡು ಕುಡಿಬಹುದು ಕುಡಿಬಹುದು ಯಾರಿಗೆ ಬೇದಿ ಬಂದು ಜ್ವರ ಬಂದಿರುತ್ತೋ ಮಕ್ಕಳಿಗೆಲ್ಲ ಆವಾಗ ಬೀಜ ಜೊತೆನೆ ತಗೋಬೇಕು ಸೋ ನಿಲ್ಲುತ್ತೆ ನಿಲ್ಲುತ್ತೆ ಆವಾಗ ಸೋ ಇದನ್ನ ಇದರಲ್ಲಿ ಹಾಕಬಹುದಲ್ಲ ಡಾಕ್ಟರ್ ಹಾಕಬಹುದು ಸ್ವಾತಿಯವರೆ ನೆಗಡಿ ಜ್ವರದಲ್ಲಿ ಬಳಸುವಂತ ಹೆಸರುಬೇಳೆ ಯೂಷ ರೆಡಿ ಆಗಿದೆ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಡಾಕ್ಟರ್ ಅನುರಾಧ ಅವರೇ ಹೆಸರುಬೇಳೆ ಯೂಷ ಮಾಡುವ ವಿಧಾನ ಮೊದಲು ಒಂದು ಪ್ಯಾನಿನಲ್ಲಿ ನೀರು ಹಾಕಿ ತುಪ್ಪದಲ್ಲಿ ಬೇಯಿಸಿದ ಹೆಸರುಬೇಳೆಯನ್ನ ನೀರಿಗೆ ಹಾಕಿ ಕುದಿಸಿ ಇದಕ್ಕೆ ಈಸ್ಟರ್ನ್ ಪೆಪ್ಪರ್ ಪೌಡರ್ ಶುಂಠಿ ಪುಡಿ ಹಾಕಿ ಕುದಿಸಿ ನಂತರ ಒಗ್ಗರಣೆಯಲ್ಲಿ ತುಪ್ಪ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಇದಕ್ಕೆ ದಾಳಿಂಬೆ ರಸ ಹಾಕಿ ಸರ್ವ್ ಮಾಡಿದರೆ ಹೆಸರುಬೇಳೆ ಯೂಷ ಸವಿಯಲು ಸಿದ್ಧ ಹೆಸರುಬೇಳೆ ಯೂಷ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ ಈಗ ಈ ಹೆಸರುಬೇಳೆ ಯೂಷ ಹೇಗೆ ಟೇಸ್ಟ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ ಇದು ಫಸ್ಟ್ ಬಾಯಿಗೆ ಹಾಕಿದ ತಕ್ಷಣ ನಿಮಗೆ ಫಸ್ಟ್ ಸಿಗೋ ಫ್ಲೇವರ್ ಮೆಣಸುಕಾಳು ಪುಡಿ ಮತ್ತು ಶುಂಠಿ ಪುಡಿ ಅದರ ನಂತರ ಒಂದು ಸಣ್ಣ ಒಂದು ಸ್ವೀಟ್ನೆಸ್ ಸಿಗುತ್ತೆ ಇಲ್ಲಿ ನೀವು ದಾಳಿಂಬೆ ರಸ ಹಾಕಿರೋದ್ರಿಂದ ಜೊತೆಗೆ ಹೆಸರುಬೇಳೆ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಬಾಯಿಗೆ ಹಾಕಿದ ತಕ್ಷಣ ನಾವು ಜಸ್ಟ್ ನುಂಗಬೇಕು ಅಷ್ಟೇನು ಶ್ರಮ ಪಡಬೇಕಾಗೇ ಇಲ್ಲ ಆಮೇಲೆ ಒಂದು ಆ ತುಪ್ಪದ ಒಗ್ಗರಣೆ ಅದು ನಿಮಗೆ ಸ್ವಲ್ಪ ಫ್ಲೇವರ್ ಕೊಡ್ತಾ ಇದೆ ಓವರ್ಆಲ್ ಏನಾಗುತ್ತೆ ನೀವು ತಿಂತಿದ್ದಾಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಲೈಟ್ ಇದೆ ಇದು ಅಂತ ಸೊ ಹೊಟ್ಟೆಗಂತೂ ಹಬ್ಬನೇ ಇದು ಅಷ್ಟು ತೀರಾ ಲೈಟ್ ಆಗಿರುತ್ತೆ ಇದು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಿಜವಾಗ್ಲೂ ಇವತ್ತು ನೀವು ನಮ್ಮ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಬಂದಿದ್ದ ಉದ್ದೇಶ ಜ್ವರದ ಬಗ್ಗೆ ಮಾಹಿತಿ ಕೊಡೋಕ್ಕೆ ಸೊ ಎಷ್ಟು ಇದು ನಾಲೆಜಬಲ್ ಅಂತ ಹೇಳಿದ್ರೆ ಜ್ವರ ಬಂದಾಗ ನಾವು ಯಾವ ಪ್ರಿಕಾಷನ್ ತಗೋಬೇಕು ಅಂತ ತುಂಬ ನೀಟಾಗಿ ನಮ್ಗೆ ಹೇಳ್ಕೊಟ್ಟಿದ್ರ ಸೊ ನೆಕ್ಸ್ಟ್ ಏನು ಅಡುಗೆ ಮಾಡ್ತಾ ಇದ್ರೆ ನೆಕ್ಸ್ಟ್ ಜ್ವರದಲ್ಲೇ ಇನ್ನೊಂದ್ ತರ ಜ್ವರ ಬರುತ್ತೆ ಯಾವಾಗ ಅಂದ್ರೆ ಸುಡು ಬೇಸಿಗೆ ಇರುತ್ತೆ ಬೇಸಿಗೆಯಲ್ಲಿ ಬಿಸಿಲಲ್ಲಿ ತುಂಬಾ ಸುತ್ತಾಡ್ಕೊಂಡು ಬಂದಿರ್ತಾರೆ ಎಸ್ಪೆಷಲಿ ಮಕ್ಕಳು ಹಾ ಮಕ್ಕಳು ಅವಾಗ ಏನಾಗುತ್ತೆ ಅಂದ್ರೆ ಜೋರಾಗಿ ಜ್ವರ ಬರುತ್ತೆ ಬಹಳ ದಾಹ ಅಂತ ಹೇಳ್ತಾರೆ ಬಾಯಾರಿಕೆ ಅಂತ ಹೇಳ್ತಾರೆ ಮೈ ತುಂಬಾ ಸುಡ್ತಾ ಇರುತ್ತೆ ಹೌದು ಅಂತ ಟೈಮ್ ಅಲ್ಲಿ ಮಾಡುವಂತಹ ಅಡಿಗೆ ಅಂದ್ರೆ ತರ್ಪಣ ಅಂತ ಓಕೆ ಡಾಕ್ಟರ್ ತರ್ಪಣ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಭತ್ತದ ಅರಳು ಅದನ್ನ ಪೌಡರ್ ಮಾಡ್ಕೊಂಡಿರೋದು ನಂತರ ದಾಳಿಂಬೆ ರಸ ತುಪ್ಪ ಹಾಗೂ ಸಕ್ಕರೆ ಸಕ್ಕರೆ ಪುಡಿ ಆದ್ರೆ ಬಹಳ ಒಳ್ಳೆಯದು ಓಕೆ ಡಾಕ್ಟರ್ ಸೊ ಮೊದಲು ನಿಮ್ಗೆ ಯಾವ ಪಾತ್ರೆ ಬೇಕು ಡಾಕ್ಟರ್ ಒಂದು ಬೌಲ್ ಬೇಕು ಮಿಕ್ಸಿಂಗ್ ಬೌಲ್ ಹಾ ಮಿಕ್ಸಿಂಗ್ ಬೌಲ್ ಇನ್ನೊಂದು ಬೌಲ್ ಕೊಡಿ ಅಗ್ಲ ಇರೋದು ಅಗ್ಲ ಇರೋದು ನೀರು ಬೇಕಾಗತ್ತ ನಿಮ್ಗೆ ಇಲ್ಲ ನೀರಿಲ್ಲ ಮೊದಲು ಭತ್ತದ ಅರಳಿನ ಪೌಡರ್ ನ ತಗೋಬೇಕು ಸೊ ಇದನ್ನ ಏನಾದ್ರೂ ಬಾಡಿಸ್ಕೋಬೇಕಾ ಅಥವಾ ಹಾಗೆ ಪೌಡರ್ ಮಾಡ್ಕೋಬೇಕಾ ಇದು ಸ್ವಲ್ಪ ಬೇಗ ಮೆದು ಆಗ್ಬಿಟ್ಟಿರುತ್ತೆ ಅದಕ್ಕೆ ಸ್ವಲ್ಪ ಅದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದ್ಮೇಲೆ ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿ ಪೌಡರ್ ಆಗುತ್ತೆ ಪುಡಿ ಆಗುತ್ತೆ ಪುಡಿ ಆಗುತ್ತೆ ಇದನ್ನ ತಗೊಂಡ ಮೇಲೆ ಇಲ್ಲಿ ಒಂದು ಮೂರು ಚಮಚದಷ್ಟು ತಗೊಂಡಿದ್ದೀರಾ ಹಾ ಒಂದು ಮೂರು ಚಮಚದಷ್ಟು ಸಾಕು ಓಕೆ ಒಬ್ಬರಿಗೆ ಒಂದು ಚಮಚ ಕೊಡಿ ಇದಕ್ಕೆ ಸ್ವಲ್ಪ ಕರಗಿರುವಂತ ತುಪ್ಪ ಹಾ ಕರಗಿರುವಂತ ಸ್ವಲ್ಪ ತುಪ್ಪ ಸಾಕು ಒಂದು ಸ್ವಲ್ಪ ಒಂದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಭತ್ತದ ಅರಳಿನ ಸ್ವಭಾವ ಏನಂದ್ರೆ ಇದು ಅಕ್ಕಿಗಿಂತ ಇನ್ನೂ ಲೈಟ್ ಇದು ಹುರಿದಿರೋ ಅನ್ನದ ಗಂಜಿ ಮಾಡ್ಕೊಟ್ರಿ ಹಾ ಸೊ ಅದಕ್ಕೆ ಈ ಡಯಾಬಿಟೀಸ್ ಇರೋರು ತಗೊಂಡ್ರೆ ಎಷ್ಟು ಸೂಕ್ತ ಈ ಡಯಾಬಿಟೀಸ್ ಇರೋರ್ಗೂ ಜ್ವರ ಬರುತ್ತೆ ಅಲ್ವಾ ಹೌದು ಹೌದು ಸೊ ಡಯಾಬಿಟೀಸ್ ಇರೋಂಥವ್ರಿಗೆ ಅಕ್ಕಿ ಅಷ್ಟು ಸೂಟ್ ಆಗೋದಿಲ್ಲ ಅಂತವ್ರು ಬಾರ್ಲಿ ತಗೋಬಹುದು ಬಾರ್ಲಿ ಗಂಜಿ ತಗೋಬಹುದು ಅಥವಾ ರವಾ ಸೊ ಇದಾದ್ರೆ ಇವರು ಡಯಾಬಿಟೀಸ್ ಇರೋರು ತಗೋಬಹುದು ಆದ್ರೆ ಸಕ್ಕರೆ ಇರೋದ್ರಿಂದ ಸ್ವಲ್ಪ ನಿಷೇಧ ಅಂತ ನಿಷೇಧ ಹೌದು ಸೊ ಅವ್ರು ಸಕ್ಕರೆ ಹಾಕೊಳ್ಳದೇ ಇದ್ರೆ ಒಳ್ಳೇದು ಆಯ್ತು ಒಂದು ಸ್ಪೂನ್ ಹೀಗು ದಾಳಿಂಬೆ ರಸ ಇರುತ್ತಲ್ಲ ಸೊ ಅದ್ರ ಸ್ವೀಟ್ನೆಸ್ ಇದ್ದೇ ಇರುತ್ತೆ ಡಯಾಬಿಟೀಸ್ ಇರೋರು ದಾಳಿಂಬೆ ತಗೋಬಹುದಾ ತಗೊಳ್ಬಹುದು ಅದು ಪರ್ಟಿಕ್ಯುಲರ್ ಸರ್ವಿಂಗ್ಸ್ ಅಂತಿದೆಯಾ ಅಥವಾ ಎಷ್ಟು ಧಾರಾಕಾರವಾಗಿ ತಿನ್ಬಹುದು ಇಲ್ಲ ಧಾರಾಕಾರವಾಗಿಲ್ಲ ಯಾಕೆಂದ್ರೆ ಡಯಾಬಿಟೀಸ್ ನವರಿಗೆ ಎಲ್ಲಾ ಫ್ರೂಟ್ಸ್ ಸೂಟೇಬಲ್ ಆಗೋದಿಲ್ಲ ಅವರಿಗೆ ಹೌದು ಅವರಿಗೆ ಬಹಳ ಸೂಟೇಬಲ್ ಅಂತಂದ್ರೆ ಪಪ್ಪಾಯ ಆಕ್ಚುಲಿ ಹೌದು ಬಾಳೆಹಣ್ಣು ಆಗ್ಲಿ ಚಿಕ್ಕು ಆಗ್ಲಿ ಅದೆಲ್ಲ ಅವರಿಗೆ ಅಷ್ಟು ಸೂಟ್ ಆಗೋದಿಲ್ಲ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಇದನ್ನ ಸ್ವಲ್ಪ ಸೇರಿಸ್ಕೋಬೇಕು ದಾಳಿಂಬೆ ರಸನ
ಸೊ ಇಲ್ಲಿ ಒಂದು 5 ಚಮಚದಷ್ಟು ದಾಳಿಂಬೆ ರಸನ ಹಾಕಿದಿರಾ ಆಮೇಲೆ ಸ್ವಲ್ಪ ಸಕ್ಕರೆ ಓನ್ ಕೊಡಿ ಸಕ್ಕರೆ ಸಕ್ಕರೆ ಪುಡಿ ಸಕ್ಕರೆ ಪುಡಿ ಇದು ಬಿಸಿಲಲ್ಲಿ ಬರುವಂತ ಜ್ವರಕ್ಕೆ ಬಹಳ ಉಪಯುಕ್ತ ಇದರಲ್ಲಿ ತುಂಬಾ ದಾಹ ಇರುತ್ತೆ ಅಂದ್ರೆ ಏನಾದರೂ ಬೇಕು ನೀರು ಬೇಕು ಅಂತ ಅನ್ಸುತ್ತೆ ನೀರು ಕುಡಿದ್ರೆ ದಾಹ ಹೋಗ್ತಾ ಇರಲ್ಲ ಜ್ವರ ಜೋರಾಗಿರುತ್ತೆ ಅಂತ ಟೈಮ್ ಅಲ್ಲಿ ಇದು ತರ್ಪಣ ಅನ್ನೋದು ಏನು ಬತ್ತದ ಅರಳಿಂದು ಬಹಳ ಉಪಯುಕ್ತ ಆಗುತ್ತೆ ಇದನ್ನ ಎರಡು ತರದಲ್ಲೂ ಮಾಡ್ಕೊಬಹುದು ಕುಡಿಯೋ ತರನೂ ಮಾಡ್ಕೊಬಹುದು ಹಾಗೂ ತಿನ್ನೋ ತರ ಮಾಡ್ಕೊಬಹುದು ಕುಡಿಯೋ ತರ ಮಾಡಿದ್ರೆ ಈ ದಾಳಿಂಬೆ ರಸ ಸ್ವಲ್ಪ ಹುಳಿ ಇತ್ತು ಅಂದ್ರೆ ಅಷ್ಟು ಕುಡಿಯಕ್ಕೆ ಆಗಲ್ಲ ಹುಳಿ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ದಾಳಿಂಬೆ ಹಾಕಿ ತಿನ್ನೋ ತರ ಮಾಡಿದ್ರೆ ಬಹಳ ಒಳ್ಳೆಯದು ಪಿತ್ತದ ಜ್ವರ ಅದಕ್ಕೆ ಕೊಡುವಂತ ತರ್ಪಣ ರೆಡಿ ಆಗಿದೆ ಓಕೆ ಇದಕ್ಕೆ ಸರ್ವಿಂಗ್ ಬೌಲ್ ಸ್ವಾತಿ ಅವರೇ ಬೇಸಿಗೆಯಲ್ಲಿ ಬರುವಂತ ಪಿತ್ತ ಜ್ವರಕ್ಕೆ ಮಾಡಿದ ಅರಳಿನ ತರ್ಪಣ ಅನ್ನೋದು ರೆಡಿ ಆಗಿದೆ ಟೇಸ್ಟ್ ಮಾಡಿ ಥ್ಯಾಂಕ್ ಯು ಡಾಕ್ಟರ್ ಅನುರಾಧ ಖಂಡಿತವಾಗ್ಲೂ ಟೇಸ್ಟ್ ಮಾಡ್ತೀನಿ ಆದರೆ ಅದಕ್ಕೆ ಮುಂಚೆ ಒಂದು ರೀಕ್ಯಾಪ್ ಕೊಡ್ತೀನಿ ಬತ್ತದ ಅರಳಿನಿಂದ ಮಾಡೋ ತರ್ಪಣ ಮಾಡೋ ವಿಧಾನ ಒಂದು ಮಿಕ್ಸಿಂಗ್ ಬೌಲಿಗೆ ಬತ್ತದ ಅರಳಿನ ಪುಡಿ ತುಪ್ಪ ದಾಳಿಂಬೆ ರಸ ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಹೊಂದಿಸಿ ಸರ್ವ್ ಮಾಡಿದರೆ ಬತ್ತದ ಅರಳಿನ ತರ್ಪಣ ಸವಿಯಲು ಸಿದ್ಧ ತರ್ಪಣ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ಲ ಈಗ ನಾನು ಟೇಸ್ಟ್ ಮಾಡ್ತೀನಿ ಹೇಗೆ ಟೇಸ್ಟ್ ಆಗಬಹುದು ಅಂತ ನನಗೆ ಕಲ್ಪನೆನೂ ಇಲ್ಲ ಯಾಕಂದ್ರೆ ಇದಂತರ ಹಸಿದಾಗಿದೆ ಅಲ್ಲ ಅರಳು ನೀವು ಫ್ರೈ ಮಾಡ್ಕೊಂಡು ಪುಡಿ ಮಾಡ್ಕೊಂಡು ಇರೋದ್ರಿಂದ ಅದು ಈ ದಾಳಿಂಬೆ ರಸದಲ್ಲಿ ಸೇರಿ ತುಂಬಾ ಸಾಫ್ಟ್ ಅನಿಸ್ತಾ ಇದೆ ಆಮೇಲೆ ಸಕ್ಕರೆ ಹಾಕಿದಿರಾ ಜೊತೆಗೆ ಆ ದಾಳಿಂಬೆ ರಸ ಏನಿದೆ ಅಷ್ಟು ಚೆನ್ನಾಗಿ ಅದನ್ನ ಹೀರ್ಕೊಂಡ್ಬಿಟ್ಟಿದೆ ಆ ಅರಳಿನ ಪುಡಿನ ಇದು ಆಕ್ಚುಲಿ ಒಂದು ಪುಡ್ಡಿಂಗ್ ತರ ಇದೆ ನಿಜ ಹೇಳಬೇಕು ಅಂದ್ರೆ ಔಷಧಿ ಅಂತ ಯಾರು ಹೇಳಲ್ಲ ಆರಾಮಾಗಿ ಕೂತ್ಕೊಂಡು ಮಕ್ಕಳ ಕೈಯಲ್ಲಿ ಕೊಟ್ರೆ ನಿಜವಾಗ್ಲೂ ಚಪ್ಪರಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಿಜವಾಗ್ಲೂ ಡಾಕ್ಟರ್ ಇವತ್ತು ನನಗೆ ಜ್ವರ ಬಂದ್ರೆ ಈ ತರದ ಪದಾರ್ಥ ತಿನ್ನಬೇಕು ಈ ರೀತಿ ನಮ್ಮ ಆರೋಗ್ಯನ ನೋಡ್ಕೋಬೇಕು ಅಂತ ಇವತ್ತೇ ಗೊತ್ತಾಗಿದೆ ಜ್ವರಕ್ಕೂ ಒಂದು ಅಡಿಗೆ ಇದೆ ಜ್ವರಕ್ಕೂ ಒಂದು ಆಹಾರ ಇದೆ ಅಂತ ಇಷ್ಟು ಕ್ಲೀನ್ ಆಗಿ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ಇವತ್ತು ನನಗಷ್ಟೇ ಅಲ್ಲ ನಿಮ್ಮಿಂದ ನಮ್ಮ ಆಡಿಯನ್ಸ್ ಕೂಡ ಬಹಳಷ್ಟು ತಿಳ್ಕೊಂಡಿದ್ದಾರೆ ನಿಮಗೆ ನಮ್ಮ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಬಂದು ಏನು ಅನಿಸ್ತು ಬಹಳ ಖುಷಿ ಆಯಿತು ಆಕ್ಚುಲಿ ಯಾಕೆಂದರೆ ಆಯುರ್ವೇದ ವೈದ್ಯರನ್ನ ಕರೆಸ್ತೀರಾ ಆಗ ನಾವು ನಮಗೊಂದು ಆಪರ್ಚುನಿಟಿ ಸಿಗುತ್ತೆ ಆಹಾರದಲ್ಲಿ ಹೇಗೆ ನಾವು ಅದನ್ನು ಔಷಧವಾಗಿ ಕನ್ವರ್ಟ್ ಮಾಡ್ಕೋಬಹುದು ಸಣ್ಣ ಒಂದು ಏನೋ ಮನೆಯಲ್ಲಿ ಜ್ವರ ಬಂತು ಏನೋ ಆಯಿತು ಅಂದಾಗ ಹೇಗೆ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ಸುವರ್ಣ ಚಾನೆಲ್ ಅವರಿಗೆ ಹಾಗೂ ನಿಮಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಡಾಕ್ಟರ್ ಸೊ ನಮ್ಮ ಸುವರ್ಣ ಚಾನೆಲ್ನಲ್ಲಿ ಯಾವ ಧಾರಾವಾಹಿ ನೋಡ್ತೀರಾ ನೀವು ನನಗೆ ಟೈಮ್ ಸಿಗೋದು ಬಹಳ ಕಡಿಮೆ ಅಂದರೆ ಕ್ಲಿನಿಕಲ್ಲಿ ಇರ್ತೀನಿ ಯೂಟ್ಯೂಬಲ್ಲಿ ಯೂಶ್ವಲಿ ನಾನು ಮನೆ ಅಡಿಗೆನ ಹೆಚ್ಚು ನೋಡ್ತೀನಿ ಓ ಗ್ರೇಟ್ ಚೆನ್ನಾಗಿರುತ್ತೆ ಬಹಳ ಯೂಸ್ಫುಲ್ ಇನ್ಫಾರ್ಮೇಶನ್ಸ್ ಇರುತ್ತೆ ಅದಕ್ಕೆ ಅದನ್ನ ನೋಡಿರ್ತೀನಿ ಹಾಗೆ ಜೊತೆಗೆ ಎಲ್ಲಾದರೂ ಟೈಮ್ ಏನಾದರೂ ಸಿಕ್ಕಿದ್ರೆ ಮಿಲನ ನೋಡಿ ಸೊ ಇಷ್ಟ ಆಗುತ್ತೆ ಮಿಲನ ನಮ್ಮ ಹೀರೋ ಹೀರೋಯಿನ್ ಎಲ್ಲ ಇಷ್ಟ ಆಗ್ತಾರೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಈಗ ನಮ್ಮ ಈಸ್ಟರ್ನ್ ಮಸಾಲಾ ಹಾಗೂ ಸನ್ ಪ್ಯೂರ್ ಸನ್ ಫ್ಲವರ್ ಆಯಿಲ್ ವತಿಯಿಂದ ಮನೆ ಅಡುಗೆ ತಂಡದ ವತಿಯಿಂದ ನಿಮಗೊಂದು ಪುಟ್ಟ ಕಾಡಿಕೆ ಧನ್ಯವಾದ ಹಾಗೆ ನೀವು ಇಷ್ಟು ಒಳ್ಳೊಳ್ಳೆ ಟಿಪ್ಸನ್ನ ಕೊಟ್ಟಿರಿ ನಮಗೆ ಜ್ವರದ ಬಗ್ಗೆ ಸೊ ನಿಮಗೊಂದು ಕಿಚನ್ ಕ್ವೀನ್ ಅಂತ ಬಿರುದು ಕೊಟ್ಟಿದ್ದೀವಿ ಸೊ ಡಾಕ್ಟರ್ ಇನ್ಮೇಲೆ ಡಾಕ್ಟರ್ ಅನುರಾಧ ಕಿಚನ್ ಕ್ವೀನ್ ಅಂತ ಒಂದು ಟ್ಯಾಗ್ ಬರುತ್ತೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಿಜವಾಗ್ಲೂ ಇಟ್ ವಾಸ್ ಅ ವೆರಿ ಯೂಸ್ಫುಲ್ ಎಪಿಸೋಡ್ ಥ್ಯಾಂಕ್ ಯು ಸೊ ಹೋಗೋ ಮುನ್ನ ಒಂದು ಮಾತು ಹೇಳಿ ಹೋಗ್ತೀನಿ ಸೊ ಜ್ವರ ಬಂದಾಗ ಆದಷ್ಟು ನಿಮ್ಮ ಹಸುವೆ ಕಡೆ ಗಮನ ಕೊಡಿ ಹಸುವೆ ಇದ್ದಾಗ ಮಾತ್ರ ಆಹಾರ ತಗೊಳ್ಳಿ ಅದು ಆದಷ್ಟು ಲೈಟ್ ಆಗಿ ತಗೊಳ್ಳಿ ಸೊ ಬೇಗ ಜ್ವರ ವಾಸಿ ಆಗುತ್ತೆ ಅಂದ್ರೆ ಜ್ವರ ಬಂದಾಗ ಕರೆಕ್ಟ್ ಆದಂತ ಆಹಾರ ತಗೊಂಡಾಗ ಜ್ವರ ಬೇಗ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ಬಾಯ್ ಡಾಕ್ಟರ್ ಬಾಯ್ ಬಾಯ್ ನೋಡಿದ್ರ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಜವಾಗ್ಲೂ ಎಷ್ಟು ಉಪಯೋಗಕರವಾಗಿತ್ತು ಎಲ್ರಿಗೂ ಇದು ಮನ್ಗಟ್ಟಾಗಿದೆ ಅಂತ ಅನ್ಕೋತೀನಿ ಮತ್ತೆ ಇನ್ನೊಂದು ಎಪಿಸೋಡ್ ಒಂದಿಗೆ ನಾಳೆ ಭೇಟಿ ಆಗ್ತೀನಿ ಇದೇ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ
ಅಲ್ಲಿವರೆಗೂ ಯು ಟೇಕ್ ಕೇರ್ ಹ್ಯಾವ್ ಅ ಹೆಲ್ದಿ ಡೇ ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ ಪವರ್ಡ್ ಬೈ ಕೆಮಿಕಲ್ ಫ್ರೀ ಪ್ರೋಸೆಸ್ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಅಡಿಗೆ ಆಗೋದು ಪ್ಯೂರ್ ನ್ಯಾಚುರಲ್ ನಮಸ್ಕಾರ ಫಾರ್ ಮೋರ್ ಅಪ್ಡೇಟ್ಸ್ ಫಾಲೋ ಅಸ್ ಆನ್ twitter.com/thesuvarnatv ಲೈಕ್ ಅಸ್ ಆನ್ facebook.com/thesuvarnatv ವಾಚ್ ಅಸ್ ಆನ್ youtube.com/suvarna